अभिः पूर्वं पदवाक्यप्रमाणतः व्याख्याताः सर्ववेदान्ताः तान् नित्यं प्रणतोऽस्म्यहम् तान् नित्यं प्रणतोऽस्म्यहम् कर्तृभ्यो वंशर्षिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि अधीः भगवो ब्रह्म श्रीमच्छंकर भगवत् पूज्यपाद महासद्गुरुभ्यो नमः श्री श्री सच्चिदानन्देन्द्र सरस्वती सद्गुरुपादुकाभ्यां नमः सूत्रभाष्य प्रणेतारौ वेदान्ताब्जप्रभाकरौ वन्दे परस्परात्मानौ पादरायण शंकरौ वंदे तं सच्चिदानंदं यतिवर्यं महामतिं वेदवेदान्तसारिज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं अचतुर्वदनो ब्रह्मा द्विबाहुरपरो हरिः अपाललोचनः शम्भुः भगवान् बादरायणः ॐ शान्ति शान्ति शान्तिः भगवद्भक्तरु मोक्षेच्छुगुरु तत्त्वजिज्ञासु साधकरु आगि ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಪರಮ ಆರಾಧಕರಾಗಿ ಬ್ರಹ್ಮಸೂತ್ರ ಶಾಂಕರ ಭಾಷ್ಯದ ಸಂದೇಶಗಳನ್ನ ಕೇಳಬೇಕೆಂದು ಕಾತುರರಾಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ ಇಂದು ಪ್ರವನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಕೃಷ್ಣ ಪಕ್ಷ ಸಪ್ತಮಿ ತಿಥಿ ನಾಳೆ ಅಷ್ಟಮಿ ಕೃಷ್ಣ ಜನ್ಮಾಷ್ಟಮಿ ಇಂದು 2021ನೇ ಇಸವಿ ಆಗಸ್ಟ್ 29ನೇ ತಾರೀಕು ಭಾನುವಾರ ಅತ್ಯಂತ ಪ್ರಶಸ್ತವಾಗಿರುವಂತಹ ದಿವಸ ಇಂದು ನಾವು ಬ್ರಹ್ಮಸೂತ್ರ ಶಾಂಕರ ಭಾಷ್ಯವನ್ನ ಅಧ್ಯಯನ ಮಾಡೋಣ ತಮ್ಮೆಲ್ಲರಿಗೂ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಪ್ರವಚನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಪ್ರಾರಂಭ ಮಾಡ್ತಾ ಇದ್ದೇನೆ ಇಂದಿನ ಅಧಿಕರಣಕ್ಕೆ ಹೆಸರು ದೇವತಾಧಿಕರಣಂ ಇದು ಬ್ರಹ್ಮಸೂತ್ರ ಶಾಂಕರ ಭಾಷ್ಯೆ ಪ್ರಥಮಾಧ್ಯಾಯ ತೃತೀಯ ಪಾದೆ ಅಷ್ಟಮಂ ದೇವತಾಧಿಕರಣಂ ಎಂಟನೇ ಅಧಿಕರಣ ಇದು ಬ್ರಹ್ಮಸೂತ್ರ ದರ್ಶನದಲ್ಲಿ 26ನೇ ಅಧಿಕರಣ ಇಂದಿನ ಪ್ರವಚನ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಸಾರ ಎನ್ನುವಂತಹ ಪಟ್ಟಿಯಲ್ಲಿ ಅಧಿಕರಣ 26ನೇದು ಪ್ರಕೃತ 8ನೇ ಅಧಿಕರಣ ಇದಕ್ಕೆ ಹೆಸರು ದೇವತಾಧಿಕರಣಂ 1-3-8 ಇದರಲ್ಲಿ 26ನೇ ಸೂತ್ರದಿಂದ
33ನೇ ಸೂತ್ರದವರೆಗೆ ಸುಮಾರು 8 ಸೂತ್ರಗಳಿವೆ. ತುಂಬಾ ಚೆನ್ನಾಗಿದೆ. ಒಂದೊಂದು ಸೂತ್ರಕ್ಕೂ ಭಗವತ್ಪಾದ ಶಂಕರಾಚಾರ್ಯರವರು ಅದ್ಭುತವಾದ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಈ ವ್ಯಾಖ್ಯಾನದಲ್ಲಿ, ಈ ಭಾಷ್ಯದಲ್ಲಿ ನಾವು ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಪಾಂಡಿತ್ಯವನ್ನು, ವೇದ ಜ್ಞಾನವನ್ನು, ಶಾಸ್ತ್ರ ಜ್ಞಾನವನ್ನು, ಅನುಭವವನ್ನು, ಧೈರ್ಯವನ್ನು ನೋಡಬಹುದು. ತುಂಬಾ ಚೆನ್ನಾಗಿದೆ. ಇದು ಸುಮಾರು 15 ದಿವಸ ಮಾಡಬೇಕಾಗಿರುವಂತಹ ಪಾಠ. ಇಷ್ಟನ್ನ ನಾನು ಸಂಕ್ಷೇಪವಾಗಿ ಇವತ್ತು ಹೇಳ್ತೇನೆ. ಇವತ್ತಿನ ಅಧಿಕರಣಕ್ಕೆ ಹೆಸರು ದೇವತಾಧಿಕರಣಂ. 8 ಸೂತ್ರಗಳನ್ನು ಹೇಳ್ಬಿಡ್ತೇನೆ. ಒಮ್ಮೆ ಪುಸ್ತಕ ಇದ್ದು ನೋಡ್ಕೊಳ್ಳಿ. ಓಂ ತದುಪರಿಯಪಿ ಬಾದರಾಯಣ ಸಂಭವಾತ್ ಓಂ ವಿರೋಧ ಕರ್ಮಣಿ ಚೇತ್ ನಾನೇಕ ಪ್ರತಿಪತ್ತೇರ್ ದರ್ಶನಾತ್ ಓಂ ಶಬ್ದ ಇತಿ ಚೇತ್ ನಾತಃ ಪ್ರಭವಾತ್ ಪ್ರತ್ಯಕ್ಷಾನುಮಾನಭ್ಯಾಂ ಓಂ ಅತಯೇವ ಚ ನಿತ್ಯತ್ವಂ ಓಂ ಸಮಾನ ನಾಮ ರೂಪತ್ವಾಚ್ಚ ಆವೃತ್ತಾವಪ್ಯವಿರೋಧೋ ದರ್ಶನಾಸ್ಮೃತೇಶ್ಚ ಓಂ ಮಧ್ವಾದಿಶ್ವಸಂಭವಾತ್ ಅನಧಿಕಾರಂ ಜೈಮಿನಿಃ ಓಂ ಜ್ಯೋತಿಷಿ ಭಾವಾಚ್ಚ ಓಂ ಭಾವಂತು ಬಾದರಾಯನೋಸ್ತಿಃ ಎಂದು 8 ಸೂತ್ರಗಳಿಂದ ರಚಿತವಾಗಿರುವ ಅತ್ಯಂತ ಪ್ರಶಸ್ತವೂ ಮಂಗಳಕರವೂ ಆಗಿರುವಂತಹ ಅಧಿಕರಣ ದೇವತಾಧಿಕರಣ. ಜ್ಞಾಪಕ ಇಟ್ಕೊಳ್ಳಿ, ದೇವತಾ ಅಧಿಕರಣ. ಈ ಅಧಿಕರಣದಲ್ಲಿ ಸೂತ್ರಕಾರರು ಹಾಗೂ ಭಾಷ್ಯಕಾರರಾದ ಶಂಕರಾಚಾರ್ಯರು ಯಾವ ವಿಷಯವನ್ನು ಚರ್ಚೆ ಮಾಡಿದ್ದಾರೆ ಅಂದ್ರೆ, ಮಾನವರು, ಮಾನವರಿಗಿಂತ ಮೇಲಿರುವಂತವರು ದೇವತೆಗಳು. ದೇವತೆಗಳಿಗೆ ಬ್ರಹ್ಮಜ್ಞಾನದಲ್ಲಿ ಅಧಿಕಾರವಿದೆಯೋ ಇಲ್ಲವೋ ಪ್ರಶ್ನೆ. ಎಂತ ದೊಡ್ಡ ಪ್ರಶ್ನೆ ನೋಡಿ. ದೇವತೆಗಳನ್ನ ನಾವ್ಯಾರೂ ಕಂಡಿಲ್ಲ, ಕಾಣಲು ಸಾಧ್ಯವೂ ಇಲ್ಲ. ಪ್ರತ್ಯಕ್ಷ ಪ್ರಮಾಣಗಳಿಗೆ ಗೋಚರರಾದ ವಸ್ತುಗಳಲ್ಲ ದೇವತೆಗಳು. ಅಂಥ ದೇವತೆಗಳನ್ನ ಕುರಿತು ಸೂತ್ರಕಾರರಾದ ಬಾದರಾಯಣಾಚಾರ್ಯರು, ಭಾಷ್ಯಕಾರರಾದ ಶಂಕರಾಚಾರ್ಯರು ಇಬ್ಬರೂ ಕೂಡ ಸೊಗಸಾಗಿ ಚರ್ಚೆ ಮಾಡ್ತಾರೆ. ತುಂಬಾ ತುಂಬಾ ಚೆನ್ನಾಗಿದೆ ಚರ್ಚೆ. ಮುಂದುವರಿಸ್ತಾ ಇದ್ದೇನೆ. ಅಥ ಬ್ರಹ್ಮ ಸೂತ್ರ ಶಂಕರ ಭಾಷ್ಯೇ ಪ್ರಥಮಾಧ್ಯಾಯೇ ತೃತೀಯೇ ಪಾದೇ ಅಷ್ಟಮಂ ದೇವತಾಧಿಕರಣಂ ಓಂ ತದುಪರಿಯಪಿ ಬಾದರಾಯಣ ಸಂಭವಾತ್ ಓಂ ತದುಪರಿಯಪಿ ಬಾದರಾಯಣ ಸಂಭವಾತ್ ಓಂ ಶಾಂತಿ ಶಾಂತಿ ಶಾಂತಿ. ಇದು ಸಿದ್ಧಾಂತ ಸೂತ್ರ. ಭಗವಾನ್ ಬಾದರಾಯಣಾಚಾರ್ಯರವರು ಸಿದ್ಧಾಂತದಿಂದಲೇ ಈ ಅಧಿಕರಣವನ್ನು ಪ್ರಾರಂಭ ಮಾಡುತ್ತಿದ್ದಾರೆ. ಇದಕ್ಕೆ ಪದಚ್ಛೇದ ಅನ್ವಯ ಹೇಳುವುದರಲ್ಲೇ 1 ಗಂಟೆ ಕಳೆದೋಗುತ್ತೆ. ನಾ ಭಾಷ್ಯವನ್ನು ಜೋಡಿಸಿಕೊಂಡು ಸಮರ್ಥನೆ ಮಾಡ್ತೇನೆ. ತದುಪರಿ, ತತ್ ಉಪರಿ ಬಿಡಿಸಬಾರದು. ತದುಪರಿ ಅಪಿ ಬಾದರಾಯಣ ಸಂಭವಾತ್ ಇತಿ ಚತುಷ್ಪದಾತ್ಮಕಂ ಸೂತ್ರಂ. ನನಗೆ ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಪಾಠ ಮಾಡುವಾಗ ಮಗು ಪದಚ್ಛೇದ ಮಾಡು ಅಂತ ಹೇಳಿದ್ರು. ನಾನು ತತ್ ಉಪರಿ ಅಪಿ ಮಾಡಿದ್ದೆ, ತಪ್ಪು. ತತು ಉಪರಿ ಮಾಡಬೇಡ. ತತು ಉಪರಿ ಎನ್ನುವಂತಹದ್ದು ಸಂಧಿಚ್ಛೇದವಾಯ್ತು. ತದುಪರಿ ಎನ್ನುವಂತಹದ್ದು ಸಮಸ್ತ ಪದ ಬಂತು ಅಂತ ಹೇಳಿದ್ರು. ತುಂಬಾ ಅರ್ಥ ಚೆನ್ನಾಗಿದೆ. ತದುಪರಿ ಅಪಿ ಬಾದರಾಯಣ ಸಂಭವ ಇತಿ ಚತುಷ್ಪದಾತ್ಮಕಂ ಸೂತ್ರಂ. ತತು ಉಪರಿ, ತತು ಹಿಂದೆ ಹೇಳಿರುವಂತ ಮಾನವರು ತಿಂದಾರಲ್ಲ, ಒಂದು ಮಾತು ಹೇಳಿದ್ದಾರೆ ಹಿಂದೆ. ಮನುಷ್ಯಾನ್ ಅಧಿಕರೋತಿ ಶಾಸ್ತ್ರಮ್ಮ ತೀರ್ಮಾನ ಮಾಡಿದ್ದ. ಶಾಸ್ತ್ರವು ಅದು ಕರ್ಮಕಾಂಡವಾಗಲಿ ಜ್ಞಾನಕಾಂಡವಾಗಲಿ
ಪೂರ್ವ ಮೀಮಾಂಸಾ ಶಾಸ್ತ್ರವಾಗಲಿ ಉತ್ತರ ಮೀಮಾಂಸಾ ಶಾಸ್ತ್ರವಾಗಲಿ, ಶಾಸ್ತ್ರವು ಮನುಷ್ಯಾನ್ ಅಧಿಕಾರೋತಿ, ಮನುಷ್ಯರಿಗೆ ಅಧಿಕಾರವನ್ನು ಕೊಟ್ಟಿದೆ, ಮನುಷ್ಯರನ್ನು ಕುರಿತು ಶಾಸ್ತ್ರ ಹೊರಟಿದೆ ಅಂತಂದ್ರು. ಯಾಕೆ? ವಿದ್ವತ್ವಾತ್, ಅರ್ಥಿತ್ವಾತ್, ಸಾಮರ್ಥ್ಯಾತ್, ಅಪರಿಯುಧಸ್ತತ್ವಾಚ. ಹಿಂದಿನ ಭಾಗ, ಮನುಷ್ಯರಿಗೆ ವಿದ್ವತ್ವಾತ್ ವಿದ್ಯಾ ಇದೆ, ಮನುಷ್ಯರಿಗೆ ಬುದ್ಧಿ ಇದೆ, ಮನುಷ್ಯರಿಗೆ ಜ್ಞಾನ ಭಗವಂತ ಕೊಟ್ಟಿದ್ದಾನೆ. ಆನೆ, ಒಂಟೆ, ಹುಲಿ, ಸಿಂಹಗಳಿಗೆ ವಿದ್ವತ್ತ ಇಲ್ಲ, ಪಾಂಡಿತ್ಯವಿಲ್ಲ, ಮನುಷ್ಯನಿಗೆ ವಿದ್ವತ್ತಿದೆ. ಆಮೇಲೆ ಅರ್ಥಿತ್ವಾತ್, ಮನುಷ್ಯನಿಗೆ ಸ್ವರ್ಗವೂ ಬೇಕು ಮೋಕ್ಷವೂ ಬೇಕು. ಈ ಪ್ರಪಂಚದಲ್ಲಿರುವ 800 ಕೋಟಿ ಜನಗಳಲ್ಲಿ ಎಲ್ಲರಿಗೂ ಬೇಕಾದದ್ದು ಹಣ. ನಮ್ ಹಣ ಬೇಕು ಅಂತಾರೆ ಕೆಲವರು, ನಮ್ ಹಣ ಬೇಡ ಅಧಿಕಾರ ಬೇಕು ಅಂತಾರೆ, ಅಧಿಕಾರ ಬೇಡ ನಮಗೆ ಕೀರ್ತಿ ಬೇಕು ಅಂತಾರೆ, ಕೀರ್ತಿ ಬೇಡ ಸ್ವರ್ಗ ಬೇಕು ಅಂತಾರೆ, ನಮ್ಗೆ ಯಾವುದು ಬೇಡ ಮೋಕ್ಷ ಬೇಕು. ಇದಕ್ಕೆ ಹೆಸರು ಅರ್ಥಿತ್ವಂ, ಬಯಕೆ. ಮೂರನೇದು ಸಾಮರ್ಥ್ಯಂ, ಕರ್ಮವನ್ನು ಮಾಡುವುದಕ್ಕೂ ಯೋಗ್ಯತೆ ಇದೆ ಮಾನವನಿಗೆ, ಬ್ರಹ್ಮಜ್ಞಾನ ಮಾಡಿಕೊಳ್ಳುವುದಕ್ಕೂ ಸಾಮರ್ಥ್ಯ ಉಂಟು. ಅನಂತರ ಅಪರಿಯುಧಸ್ತತ್ವ, ಶಾಸ್ತ್ರದಲ್ಲಿ ಬೇಡ ಎಂದು ನೆಗೆಟ್ ಮಾಡಿಲ್ಲ. ದೇ ಆರ್ ನಾಟ್ ನೆಗೆಟೆಡ್ ಬೈ ಶಾಸ್ತ್ರ, ದೇ ಆರ್ ನಾಟ್ ಪ್ರೊಹಿಬಿಟೆಡ್ ಬೈ ಶಾಸ್ತ್ರ. ಈ ನಾಲ್ಕು ಯೋಗ್ಯತೆ ಯಾರಿಗೆ ಉಂಟೋ ಅವರಿಗೆ ಬ್ರಹ್ಮಜ್ಞಾನ, ಎಲ್ಲ ಮಾನವರಿಗೂ ಬ್ರಹ್ಮಜ್ಞಾನ ಅಧಿಕಾರ ಉಂಟು ಅಂತ ತೀರ್ಮಾನ ಮಾಡಿ. ತದುಪರಿ ಅಂಥ ಮಾನವರಿಗಿಂತಲೂ ಕೂಡ ಉಪರಿ ಮೇಲಿರುವವರು ಯಾರು? ದೇವತೆಗಳು. ದೇವತೆಗಳು ಬೇಕಾದಷ್ಟಿದ್ದಾರೆ, 33 ಕೋಟಿ ದೇವತೆಗಳಿದ್ದಾರೆ. ಬಹಳ ದೊಡ್ಡ ವಿಚಾರ ಇದು. ಇದನ್ನ ಪೂರ್ವ ಮೀಮಾಂಸಾ ದರ್ಶನದಲ್ಲಿ ವಿಚಾರ ಮಾಡಿದ್ದಾರೆ, ಶಂಕರಾಚಾರ್ಯರು ಸ್ವೀಕಾರ ಮಾಡ್ತಾರೆ. ತದುಪರಿ ಆ ಮನುಷ್ಯರಿಗಿಂತಲೂ ಮೇಲೆ ಇದ್ದಾರಲ್ಲ, ಅವರಿಗೆ ಬ್ರಹ್ಮಜ್ಞಾನ ಅಧಿಕಾರವಿದೆಯೇ ಇಲ್ವೇ, ಅವರಿಗೆ ಮೋಕ್ಷವಾಗುತ್ತೆಯೇ ಇಲ್ವೇ ಅಂತ ಕೇಳಿದ್ರೆ ಇದಕ್ಕೆ ಅನ್ವಯ ಹೇಳ್ತೇನೆ ನೋಡ್ಕೊಳ್ಳಿ. ತದುಪರಿಯಪಿ ಪಾದರಾಯಣ ಅಭಿಪ್ರೈತಿ ಕುತಃ ಸಂಭವಾತ್. ಈ ಸೂತ್ರದಲ್ಲಿ ಪ್ರತಿಜ್ಞೆಯೂ ಇದೆ, ಹೇತುವೂ ಇದೆ. ಪಾದರಾಯಣ ಆಚಾರ್ಯ, ಸೂತ್ರಕಾರರಾದ ಭಗವಾನ್ ಪಾದರಾಯಣ ಆಚಾರ್ಯರು ಅಭಿಪ್ರಾಯ ಪಡುತ್ತಾರೆ. ಏನಂತ? ತದುಪರಿ ಮನುಷ್ಯರಿಗಿಂತ ಮೇಲೆ ಇರುವವರಿಗೆ, ಅಪಿ ಕೂಡ ಮನುಷ್ಯರಿಗಿಂತ ಮೇಲಿದ್ದಾರೆ ದೇವತೆಗಳು. ದೇವತೆಗಳು ಸಾಮಾನ್ಯರಲ್ಲ, ಒಬ್ಬ ದೇವತೆ 1 ಕೋಟಿ ಮಾನವರನ್ನು ಅನುಗ್ರಹ ಮಾಡಬಲ್ಲ. ಹೇಗೆ? ಒಬ್ಬ ರಾಷ್ಟ್ರಪತಿಗಳು ಇಡೀ ಭಾರತ ದೇಶದಲ್ಲಿರುವ 140 ಕೋಟಿ ಪ್ರಜೆಗಳನ್ನು ಕಾಪಾಡುತ್ತಿದ್ದಾರೋ ಅದೇ ರೀತಿಯಲ್ಲಿ ದೇವತೆಗಳಿಗೆ ಅದ್ಭುತವಾದ ಶಕ್ತಿ ಇದೆ ಅಂತ. ದೇವತೆಗಳಿಗೂ ಕೂಡ ತದುಪರಿ ಅಪಿ, ಮನುಷ್ಯರಿಗಿಂತ ಮೇಲಿರುವ ದೇವತೆಗಳಿಗೂ ಕೂಡ ಅಧಿಕಾರ ಉಂಟು, ಬ್ರಹ್ಮಜ್ಞಾನದಲ್ಲಿ ಅಧಿಕಾರ ಉಂಟು. ದೇವತೆಗಳು ಬ್ರಹ್ಮಜ್ಞಾನವನ್ನ ಮಾಡಿಕೊಂಡು ಮೋಕ್ಷ ಹೊಂದಬಹುದು. ಯಾಕೆ? ನೀವು ನೋಡ್ಕೊಂಬಂದೀರಾ? ಇಲ್ಲ, ಸ್ವಾರಸ್ಯ ನೋಡಿ. ದೇವತೆಗಳನ್ನ ಯಾರು ನೋಡಿಲ್ಲ? ಶಂಕರಾಚಾರ್ಯರು ನೋಡಿಲ್ಲ, ಬಾದರಾಯಣಾಚಾರ್ಯರು ನೋಡಿಲ್ಲ, ವೇದವ್ಯಾಸರು ಕೃಷ್ಣನೂ ನೋಡಿಲ್ಲ. ದೇವತೆಗಳಿಗೆ ಶರೀರವೇ ಇಲ್ಲ, ಶರೀರ ವಿದ್ಯೆ ನೋಡಬಹುದಾಗಿತ್ತು. ಆದ್ದರಿಂದ ದೇವತೆಗಳಿಗೆ ಇಂದ್ರ, ಆದಿತ್ಯ, ಕುಬೇರ, ಮಿತ್ರ, ವಿಷ್ಣು ಬೇಕಾದರ್ಶ ಇದ್ದಾರಲ್ಲ, ಈ ದೇವತೆಗಳಿಗೆ ಬ್ರಹ್ಮ ವಿದ್ಯಾಧಿಕಾರ ಉಂಟು. ಯಾರು ಹೇಳ್ತಾ ಇದ್ದಾರೆ? ಇದು ಭಗವಾನ್ ಬಾದರಾಯನ. ಹೇಗ್ ಗೊತ್ತು ನಿಮ್ಗೆ? ದೇವತೆಗಳಿಗೆ ಬ್ರಹ್ಮ ವಿದ್ಯೆಯಲ್ಲಿ ಅಧಿಕಾರ ಉಂಟು, ಅವರು ಬ್ರಹ್ಮಜ್ಞಾನವನ್ನ ಮಾಡಿಕೊಂಡು ಮುಕ್ತರಾಗಬಹುದು ಅನ್ನುವುದಕ್ಕೆ ಏನ್ ಪ್ರಮಾಣ ಅಂತ ಕೇಳಿದರೆ ಸಂಭವ, ಸಂಭಾವನಾ ಯುಕ್ತಿ ಅಂತ ಹೇಳ್ತಾ ಇದ್ದೇವೆ. ಪ್ರತ್ಯಕ್ಷ, ಅನುಮಾನ, ಉಪಮಾನ, ಶಬ್ದ, ಅರ್ಥಾಪತ್ತಿ, ಅನುಪಲಬ್ಧಿ, ಸಂಭಾವನಾ ಅಂತ ಅನೇಕ ಹೇತುಗಳಿವೆ. ಸಂಭಾವನಾ ಯುಕ್ತಿ ಅಂತ ಹೇಳ್ತಾ ಇದ್ದೇವೆ.
ಇದ ಸೂತ್ತ ಖರ್ಚಾಯ್ತೀಗ. ತದುಪರಿ ಅಪಿ ಆ ಮನುಷ್ಯರಿಗಿಂತ ಮೇಲುಗಡೆ ಇರುವಂತ ದೇವತೆಗಳಿಗೂ ಬ್ರಹ್ಮಜ್ಞಾನಾಧಿಕಾರ ಉಂಟು ಎಂದು ಬಾದರಾಯಣಾಚಾರ್ಯ ಅಭಿಪ್ರಾಯ ಪಡುತ್ತಾರೆ. ಯಾಕೆ ಸಂಭವ, ಸಂಭವವಿರುವುದರಿಂದ. ಏನು ಸಂಭವ? ದೇವತೆಗಳಿಗೂ ವಿದ್ವತ್ತಿದೆ. ದೇವತೆಗಳು ದಡ್ಡರಲ್ಲ, ಮನುಷ್ಯರಿಗಿಂತಲೂ ಬುದ್ಧಿವಂತರು. ದೇವತೆಗಳಿಗೆ ಅವರ ಜೀವಮಾನದಲ್ಲಿ ಸುಖ ದುಃಖ ಉಂಟು. ಯುದ್ಧವಾಗ್ತಾ ಇರುತ್ತೆ, ಬೇಜಾರಾಗುತ್ತೆ, ಅಧಿಕಾರ ಕಳೆದೋಗುತ್ತೆ, ದುಃಖವಾಗುತ್ತೆ. ಬೇಡಪ್ಪ ನಮಗೆ ಈ ಒಂದು ಭೋಗ ಸಾಕು, ದೇವಲೋಕದ ಭೋಗ ಸಾಕು ಅಂತ ಹೇಳಿ ವೈರಾಗ್ಯ ಬಂದು ಅದಕ್ಕಿಂತಲೂ ಮೇಲಿರುವಂತಹ ಮೋಕ್ಷವನ್ನ ಹೊಂದೋಣ, ಬ್ರಹ್ಮಜ್ಞಾನವನ್ನು ಮಾಡಿಕೊಳ್ಳೋಣ ಎನ್ನುವಂತ ವಿದ್ವತ್ವ ಉಂಟು. ಅರ್ಥಿತ್ವ ವೈಗ್ಯ ಉಂಟು. ದೇವತೆಗಳಿಗೆ ಮೋಕ್ಷೇಚ್ಛೆ ಇಲ್ಲ ಅನ್ನಬಾರದು. ಒಬ್ಬ ಮನುಷ್ಯ ಬಹಳ ಕಷ್ಟಪಟ್ಟು ಓದ್ಕೊಂಡು ಸಂಪಾದನೆ ಮಾಡ್ದ, ಒಂದ್ 500 ಕೋಟಿ ಸಂಪಾದನೆ ಮಾಡ್ದ, ಒಂದ್ 50 ಕಾರ್ ಇಟ್ಕೊಂಡಿದ್ದಾನೆ, ಒಂದ್ ದಿವಸಕ್ಕೆ 150,000 ಸಂಪಾದನೆ ಆಗ್ತಾ ಇದೆ. ಅವನು ವೈರಾಗ್ಯ ಬರುದು ಹೇಳಿದೆ, ಅಯ್ಯೋ ಎಷ್ಟು ಸಂಪಾದನೆ ಇಷ್ಟೇ ಸರ್, ನನ್ ರೋಗ ಬೇಕಾದಷ್ಟಿದೆ, ತಾಪತ್ರಯ ಇದೆ, ಜನ ನನ್ ಬೈತಾ ಇದ್ದಾರಪ್ಪ, ಸಾಕಂಡ್ರಿ ಇದ್ದಾನ, ಏನಾದ್ರೂ ಮಾಡಿ ಪುನರ್ಜನ್ಮರಹಿತವಾದ ಮೋಕ್ಷವನ್ನ ಹೊಂದಬೇಕು ಅನ್ನುವಂತ ಆಸಕ್ತಿ ಒಬ್ಬ ಶ್ರೀಮಂತನಿಗೆ ಬರಬಹುದಲ್ಲವೇ? ಅದೇ ರೀತಿಯಲ್ಲಿ ದೇವತೆಗಳಿಗೂ ಕೂಡ ವಿದ್ವತ್ವಂ ಆಯ್ತು. ಎರಡನೇದು ಅರ್ಥಿತ್ವಂ, ದೇವತೆಗಳ ಮನಸ್ಸಿನಲ್ಲಿ ವೈರಾಗ್ಯವೇ ಬರುವುದಿಲ್ಲ ಅಂತ ಹೇಳಬಾರದು. ಅವರಿಗೂ ವೈರಾಗ್ಯ ಬರುತ್ತದೆ. ಅವರ ಜೀವನದಲ್ಲೂ ಬೇಕಾದಷ್ಟು ದುಃಖ ಉಂಟು. ಒಬ್ಬ ದೇವತೆಗೂ ಮತ್ತೊಬ್ಬ ದೇವತೆಗೂ ಘರ್ಷಣೆ, ರಾಗ, ದ್ವೇಷ ಎಲ್ಲ ಇದೆ. ಮತ್ತು ಅವರ ಪದವಿಯೂ ಕೂಡ ಅನಿತ್ಯ. ಕೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ, ಇದೆಲ್ಲ ನೋಡ್ಕೊಂಡು ದೇವತೆಗಳಿಗೂ ಮೋಕ್ಷದ ವಿಷಯದಲ್ಲಿ ಅರ್ಥಿತ್ವ ಬರಬ ಸಂಭವ. ಅರ್ಥಿತ್ವ ಅಂತಂದ್ರು ಒಂದೇ ಮೋಕ್ಷೇಚ್ಛ, ಮೋಕ್ಷ ಹೊಂದಬೇಕು ಎನ್ನುವಂತ ಇಚ್ಛೆ ಬರುತ್ತೆ. ಮೊದಲನೇ ವಿದ್ವತ್ವಾದ್, ಅರ್ಥಿತ್ವಾದ್, ಸಾಮರ್ಥ್ಯಾದ್, ಸಾಮರ್ಥ್ಯವಿದೆ ದೇವತೆಗಳಿಗೆ ಬ್ರಹ್ಮಜ್ಞಾನವನ್ನ ಹೊಂದುವಂತ ಸಾಮರ್ಥ್ಯವೂ ಇದೆ. ಮತ್ತು ನಾಲ್ಕನೇದು ಅಪರಿಯುತಸ್ತತ್ವ, ಯಾವ ವೇದದಲ್ಲಿಯೋ ಯಾವ ಮಂತ್ರಗಳಲ್ಲಿಯೋ ದೇವತೆಗಳಿಗೆ ಬ್ರಹ್ಮಜ್ಞಾನಾಧಿಕಾರವಿಲ್ಲ ಅಂತ ಹೇಳಿಲ್ಲ. ಆದ್ದರಿಂದ ಅವರಿಗೂ ಕೂಡ ಸಂಭವಾದ ಸಂಭವ ವಿರೋಣದರಿಂದ ದೇವತೆಗಳಿಗೆ ಬ್ರಹ್ಮಜ್ಞಾನದಲ್ಲಿ ಅಧಿಕಾರ ಉಂಟು ಅಂತ ಭಗವಾನ್ ಪಾದರಾಯಣಾಚಾರ್ಯ ಶುರು ಮಾಡಿದ್ದಾರೆ. ಬಹಳ ಸ್ವಾರಸ್ಯಕರವಾದಂತಹ ಅಧಿಕರಣ ಇದು. ಶುರು ಮಾಡ್ತಾ ಇದ್ದೇನೆ, ತುಂಬಾ ವಿಸ್ತಾರವಾಗಿ 15 ದಿವಸ ಹೇಳಿದ್ರು ಮುಗಿಯುವುದಿಲ್ಲ. ಅಂಗುಷ್ಟ ಮಾತ್ರ ಶ್ರುತಿ ಮನುಷ್ಯ ಹೃದಯಾಪೇಕ್ಷಾ ಮನುಷ್ಯಾಧಿಕಾರತ್ವಾತೆ ಶಾಸ್ತ್ರಸ್ಯ ಇತ್ಯುಕ್ತಂ ತತ್ಪ್ರಸಂಗೇನ ಇದಮುಚ್ಯತೆ. ಹಿಂದಿನ ಅಧಿಕರಣದಲ್ಲಿ ಅಂಗುಷ್ಟ ಮಾತ್ರ ಪುರುಷ ಅಂತ ತಿಳ್ಕೊಂಡು ಹೃದ್ಯಪೇಕ್ಷೆಯಾತು ಮನುಷ್ಯಾಧಿಕಾರತ್ವ, ಎಲ್ಲಾ ಮಾನವರನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಅವರವರ ಹೃದಯ ಪುಂಡರೀಕದ ಒಳಗಿರುವಂತ ಆಕಾಶ ಅಂಗುಷ್ಟ ಮಾತ್ರ, ಅಲ್ಲಿ ಪರಮಾತ್ಮ ಇದ್ದಾನೆ, ಅದನ್ನ ತಿಳ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಮನುಷ್ಯಾಧಿಕಾರತ್ವ ಮನುಷ್ಯರ ಕುರಿತು ಶಾಸ್ತ್ರ ಹೊರಟಿದೆ ತೀರ್ಮಾನ ಮಾಡಿದರು. ತತ್ ಪ್ರಸಂಗೇನ ಅದರ ಪ್ರಸಂಗದಿಂದ, ಪ್ರಸಂಗ ಅಂದ್ರೇನು? ಮೀಮಾಂಸಾ ದರ್ಶನದಲ್ಲಿ ಹೇಳ್ತಾರೆ ಪ್ರಸಂಗ ಅಂತಂದ್ರೆ ಸ್ಮೃತಸ್ಯ ಅನುಪೇಕ್ಷಣ ಪ್ರಸಂಗ. ನಮ್ ಗುರುಗಳು ಅದ್ಭುತ ಮೀಮಾಂಸಾ ದರ್ಶನದಲ್ಲಿ ಸ್ಮೃತಸ್ಯ ವಾಟ್ ಈಸ್ ರಿಮೆಂಬರ್ಡ್ ಶುಡ್ ನಾಟ್ ಬಿ ಅವಾಯ್ಡೆಡ್, ನಾಟ್ ಅವಾಯ್ಡಿಂಗ್, ನಾಟ್ ರಿಜೆಕ್ಟಿಂಗ್, ನಾಟ್ ಥ್ರೋಯಿಂಗ್ ವಾಟ್ ಹ್ಯಾಸ್ ಬೀನ್ ರಿಮೆಂಬರ್ಡ್. ಮನಸ್ಸಿನಲ್ಲಿ ಜ್ಞಾಪಕ ಬಂದದ್ದನ್ನ ತಿರಸ್ಕಾರ ಮಾಡದೆ ಅದಕ್ಕೂ ಪುರಸ್ಕಾರ ಕೊಡುವುದಕ್ಕೆ ಪ್ರಸಂಗ ಅಂತ ಹೆಸರು. ಈಗ ಗುರುಗಳಾದಂತಹ ಬಾದರಾಯಣಾಚಾರ್ಯರು, ಶಿಷ್ಯರಾಗಿರುವಂತಹ ಶಂಕರಾಚಾರ್ಯರು ಇಬ್ರು ತೀರ್ಮಾನ ಮಾಡಿಬಿಟ್ರು ಮನುಷ್ಯರನ್ನ ಕುರಿತು ಶಾಸ್ತ್ರ ಹೇಳ್ತಾ ಇದೆ ಎಂದು ಜ್ಞಾಪಕ ಬಂದ್ಬಿಡ್ತು. ಹಾಗಾದ್ರೆ ದೇವತೆಗಳ ಕಥೆ ಏನು? ದೇವತೆಗಳಿಗೆ ಬ್ರಹ್ಮ ಜ್ಞಾನವನ್ನ ಹೊಂದುವಂತ ಅವಕಾಶವಿದೆಯಲ್ವೇ ಅಂತ ಜ್ಞಾಪಕ ಬಂದ್ಬಿಡ್ತು.
ಸರಿ, ಅದನ್ನು ವಿಚಾರ ಮಾಡೋಣ. ಕೈ ಬಿಡ್ಲಿಲ್ಲ ಅವರು, ಜ್ಞಾನಿಗಳು ಹೊರಟಿದ್ದಾರೆ. ಪಾಠಂ ಮನುಷ್ಯಾನಿ ಕರೋತಿ ಶಾಸ್ತ್ರಂ ನತೋ ಮನುಷ್ಯಾನೇವ ಇತಿ ಇಹ ಬ್ರಹ್ಮಜ್ಞಾನೇ ನಿಯಮೋ ಅಸ್ತಿ. ಸ್ವಾರಸ್ಯ, ಮನುಷ್ಯ ನಸಿ ಕರೋತಿ ಶಾಸ್ತ್ರಂ, ಶಾಸ್ತ್ರವು ವೇದವು ಮನುಷ್ಯರನ್ನ ಬ್ರಹ್ಮಜ್ಞಾನಕ್ಕೆ ಅಧಿಕಾರಿಗಳು ಅಂತ ಹೇಳ್ತಾ ಇದೆ. ಏನ್ ಹೇಳ್ತಾ ಇಲ್ಲ, ಮನುಷ್ಯಾನೇವ, ಮನುಷ್ಯರಿಗೆ ಮಾತ್ರವೇ ಅಧಿಕಾರ ಅಂತ ಹೇಳಲಿಲ್ಲ. ಮನುಷ್ಯನಿಗೆ ಅಧಿಕಾರ ಉಂಟು, ದೇವತೆಗಳಿಗೆ ಅವ್ರಿಗೂ ಅಧಿಕಾರವಿರಬಹುದು. ತೇಷಾಂ ಮನುಷ್ಯಾಣ ಉಪರಿಷ್ಟಾತು ಏ ದೇವಾದಯ, ಆ ಮನುಷ್ಯರಿಗಿಂತಲೂ ಕೂಡ ಉಪರಿಷ್ಟಾತ್ ಮೇಲುಗಡೆಯಲ್ಲಿ ಯಾವ ದೇವಾದಿಗಳೇ, ದೇವತೆಗಳು, ಗಂಧರ್ವರು, ಆಮೇಲೆ ಕಿನ್ನರರು, ಪಿತೃದೇವತೆಗಳು ಇದ್ದಾರಲ್ಲ, ಅವರಿಗೆ ತಾನಪಿ ಅಧಿಕರೋತಿ ಶಾಸ್ತ್ರಂ, ಅಂಥವರಿಗೂ ವೇದವು ಬ್ರಹ್ಮಜ್ಞಾನದಲ್ಲಿ ಅಧಿಕರೋತಿ ಅಧಿಕಾರವನ್ನ ಕೊಟ್ಟಿದೆ. ಮನುಷ್ಯರಂತೆಯೇ ದೇವತೆಗಳಿಗೂ ಬ್ರಹ್ಮಜ್ಞಾನ ಅಧಿಕಾರ ಉಂಟು ಎಂದು ಬಾದರಾಯಣ ಆಚಾರ್ಯ ಮನ್ಯತೆ. ಬಾದರಾಯಣಾಚಾರ್ಯ ಅಭಿಪ್ರಾಯ ಪಡುತ್ತಾರೆ. ಸೂತ್ರಕರ್ತನೆ ತತ್ ಉಪರಿ ತೇಷಾಂ ಉಪರಿ, ಆ ಮನುಷ್ಯರಿಗಿಂತಲೂ ಉಪರಿಷ್ಟ ಮೇಲ್ಗಳಿದ್ದಾರೆ. ಮನುಷ್ಯರಲ್ಲಿ ದೇವತೆಗಳಲ್ಲಿ ಮನುಷ್ಯರಿಗೆ ಯಾವ ಯೋಗ್ಯತೆ ಇಲ್ಲ, ಸಂಕಲ್ಪ ಮಾಡ್ಕೊಂಡಾಗುವುದಿಲ್ಲ. ನಾನು ಇಲ್ಲಿಂದ ನಾಳೆ ದಿವಸ ಮೈಸೂರು ಹೋಗ್ಬೇಕು ಅನ್ಕೋತೇನೆ, ಸಂಕಲ್ಪ ಮಾಡ್ಕೊಂಡಿದ್ದೇನೆ, ಕಾರ್ನಲ್ಲಿ ಹೊರಟೆ, ಕಾರ್ ಪಂಚರ್ ಆಯ್ತು, ನಾಲ್ಕು ಕೊಟ್ಟರೆ ಪಂಚರ್ ಹೋಯ್ತು, ಹೋಗಾಗ್ಲೇ ಇಲ್ಲ. ದೇವತೆಗೆ ಹಾಗಲ್ಲ, ಸಂಕಲ್ಪ ಮಾತ್ರ ದೇವ ಸರ್ವತ್ರ ಗಚ್ಚಂತಿ. ದೇವತಾ ಸ್ಥಾನ ಸಾಮಾನ್ಯವಾದದ್ದಲ್ಲ, ಅದ್ಭುತವಾದದ್ದು. ಅಂತಹ ದೇವತೆಗಳಿಗೆ ಅಣಿಮಾದಿ ಸಿದ್ಧಿಗಳು ಉಂಟು, ದೇವತೆಗಳಿಗೆ ನಿಗ್ರಹ ಅನುಗ್ರಹ ಸಾಮರ್ಥ್ಯ ಉಂಟು. ಆದ್ದರಿಂದ ಅಂತಹ ದೇವತೆಗಳಿಗೂ ಬ್ರಹ್ಮಜ್ಞಾನದಲ್ಲಿ ಮೋಕ್ಷ ಪ್ರಾಪ್ತಿ ವಿಷಯದಲ್ಲಿ ಅಧಿಕಾರ ಉಂಟು ಎಂದು ಭಗವಾನ್ ಬಾದರಾಯಣ ಆಚಾರ್ಯ ಮನ್ಯತೆ. ಕುತಃ ಕಸ್ಮಾತ್, ಹೇಗೆ ಗೊತ್ತವರಿಗೆ? ನೋಡ್ಕೊಂಬಂದಿದ್ದಾರ ಯಾರು? ಬಾದರಾಯಣಾಚಾರ್ಯರಾಗಲಿ, ವೇದವ್ಯಾಸರಾಗಲಿ, ಶಂಕರಾಚಾರ್ಯರಾಗಲಿ, ಸ್ವರ್ಗಕ್ಕೆ ಹೋಗಿ ಅದು 10 ವರ್ಷ ಇದ್ದು ದೇವತೆಗಳನ್ನೆಲ್ಲ ಪರೀಕ್ಷೆ ಮಾಡಿ ಆ ದೇವತೆಗಳು ಗುರುಗಳ ಹತ್ತಿರಕ್ಕೆ ಹೋಗಿ ಬ್ರಹ್ಮಜ್ಞಾನ ಉಪದೇಶ ಮಾಡಿ ಅಂತ ಕೇಳ್ಕೊಂಡು ಅವರಿಂದ ಬ್ರಹ್ಮಜ್ಞಾನವನ್ನ ಪಡೆದುಕೊಂಡು ಮುಕ್ತರಾದದ್ದನ್ನ ಕಂಡಿದ್ದಾರ? ಇಲ್ಲ, ಕಂಡಿಲ್ಲ. ನಾವು ಕಾಣದೆ ಹೋದ್ರು ಹೇಳ್ತಾ ಇದ್ದೇವೆ ಎಂದು ಸೂತ್ರಕಾರರು. ಯಾಕೆ? ಸಂಭವ ಕಸ್ಮಾದೇತೋ, ಯಾವ ಕಾರಣದಿಂದ ಬಾದರಾಯಣಾಚಾರ್ಯರೇ ನೀವು ದೇವತೆಗಳಿಗೂ ಬ್ರಹ್ಮಜ್ಞಾನ ಅಧಿಕಾರ ಉಂಟು ಅಂತ ಹೇಳ್ತಾ ಇದ್ದೀರಲ್ಲ, ಇದಕ್ಕೇನು ಕಾರಣ ಅಂತ ಕೇಳಿದ್ರೆ, ಸಂಭವಾತ್, ಬಾ ಬ್ಯೂಟಿಫುಲ್, ಸಂಭವ ವಿರೋಣದರಿಂದ ಸಂಭಾವನಾ ಯುಕ್ತಿ. ನೋಡಿ, ಶುರು ಮಾಡ್ತಾ ಇದ್ದ ಶಂಕರಾಚಾರ್ಯ, ಸೂತ್ರ ತುಂಬಾ ಚೆನ್ನಾಗಿದೆ, ಅದಕ್ಕಿಂತಲೂ ಚೆನ್ನಾಗಿದೆ ಶಾಂಕರ ಭಾಷ್ಯ, ಅದಕ್ಕಿಂತಲೂ ಕೂಡ ನನಗೆ ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಸ್ವಾಮಿಗಳವರ ಪಾಠ ಕ್ರಮ, ಉಪದೇಶ ಕ್ರಮ ಅದ್ಭುತವಾಗಿದೆ. ಸಂಭವಾತ್, ಸಂಭವವಿರುವುದರಿಂದ, ಸಂಭವತಿ ತೇಷಾಮಪಿ ಅರ್ಥಿತ್ವಾದಿ ಅಧಿಕಾರ ಕಾರಣಂ ವಿದ್ವತ್ವಾತ್ ಅರ್ಥಿತ್ವಾತ್ ಸಾಮರ್ಥ್ಯಾತ್ ಅಪರ್ಯುದಸ್ತತ್ವಾತ್. ನಾಲ್ಕೇತ ಜ್ಞಾಪ್ಯ ಇಟ್ಕೊಂಬಿಡಿ. ಬ್ರಹ್ಮಜ್ಞಾನವನ್ನು ಹೊಂದುವುದಕ್ಕೆ ಎಲ್ಲಾ ಮನುಷ್ಯರಿಗೂ ಅಧಿಕಾರ ಉಂಟು. ಫಸ್ಟ್ ಪಾಯಿಂಟ್, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎನ್ನುವ ಯಾವ ಯಾವ ಭೇದವೂ ಇಲ್ಲದೆ ಈ ಪ್ರಪಂಚದಲ್ಲಿರುವ ಭೂಮಿಯ ಮೇಲಿರುವ ಎಲ್ಲ ಮಾನವರಿಗೂ ಬ್ರಹ್ಮಜ್ಞಾನ ಅಧಿಕಾರ ಉಂಟು. ಯಾಕೆ? ಅವರಿಗೆ ವಿದ್ವತ್ವಂ ವಿವೇಕ ಉಂಟು, ಅರ್ಥಿತ್ವಂ ಮೋಕ್ಷ ಬೇಕು ಅನ್ನುವಂತ ಆಸೆ ಇದೆ, ಸಾಮರ್ಥ್ಯಂ ವಿವೇಕ ವೈರಾಗ್ಯ ಶಮದಮಾದಿಗಳನ್ನ ಸಂಪಾದನೆ ಮಾಡಿಕೊಂಡು ಇದೆಲ್ಲವನ್ನು ಕಿತ್ತೊಗೆದು ಗುರುವಿನ ಹತ್ತಿರಕ್ಕೆ ಹೋಗಿ ವೇದಾಂತವನ್ನ ಶ್ರವಣ ಮಾಡಿ ಅರ್ಥ ಮಾಡಿಕೊಳ್ಳುವಂತಹ ಸಾಮರ್ಥ್ಯವಿದೆ.
ನಾಲ್ಕು ಶಾಸ್ತ್ರದಲ್ಲಿ ಇಂಥ ಮನುಷ್ಯನಿಗೆ ಬ್ರಹ್ಮಜ್ಞಾನಾಧಿಕಾರವಿಲ್ಲ ಅಂತ ಹೇಳಿಲ್ಲ. ಈ ನಾಲ್ಕಿರಿಯಲ್ಲ, ಅದೇ ರೀತಿಯಲ್ಲಿ ದೇವತೆಗಳಿಗೂ ಸಂಭವ. ಅರ್ಥಿತ್ವಂ ತಾವತೆ, ಅಲ್ಲ ದೇವತೆಗಳಿಗೆ ಮೋಕ್ಷೇಚ್ಛೆ ಉಂಟೆ, ಸಂತೋಷವಾಗಿದ್ದಾರಲ್ಲ, ಅಪ್ಸರ ಸ್ತ್ರೀಯರಿದ್ದಾರೆ, ಬೇಕಾದ ಸಂಪತ್ತಿದೆ, ಅರಮನೆ ಇದೆ, ಹೆಲಿಕಾಪ್ಟರ್ ಇದೆ, ಏರೋಪ್ಲೇನ್ ಇದೆ, ಆಮೇಲೆ ಅಮೃತ ಇದೆ, ಇಷ್ಟೆಲ್ಲ ಇರಬೇಕಾದ್ರೆ ಅವ್ರಿಗೆ ಅರ್ಥಿತ್ವ ಇಲ್ವಲ್ಲ. ಅರ್ಥಿತ್ವ ಅಂದ್ರೇನು? ನಮಗೆ ಮೋಕ್ಷವೇ ಬೇಕು ಎನ್ನುವಂತ ತೀವ್ರತೆ ಮನುಷ್ಯರಿಗೆ ಬರುತ್ತೆ. ಒಂದ್ 60 ವರ್ಷ ದಾಟಿ ಬಿಟ್ರೆ ಮನುಷ್ಯರಿಗೆ ಅಯ್ಯೋ ಸಾಕಪ್ಪ ಸಾಕಿ ಸಂಸಾರ, ರೋಗ ರುಜಿನ ಅಂಟ್ಕೊಂಡ್ ಬಿಟ್ರೆ ಅಯ್ಯೋ ಸಾಕ್ ಸ್ವಾಮಿ, ನಾ ಮುಂಚೆ ವೇದಾಂತ ಬೇಡವೇ ಬೇಡ ಅಂತ ಹೇಳ್ತಾ ಇದ್ದೆ, ಇವಾಗ ವೇದಾಂತ ನನಗೂ ಬೇಕು, ಯಾಕೆ ನನ್ನ ಹೆಂಡತಿ ನಾನು ಮಾತು ಕೇಳ್ತಾ ಇಲ್ಲ, ಯಜಮಾನರು ತುಂಬಾ ಹಠ ಮಾಡ್ತಾರೆ, ಮಕ್ಕಳು ಮಾತು ಕೇಳ್ತಾ ಇಲ್ಲ, ಅಯ್ಯೋ ದಿನ ಅಡ್ಗೆ ಮಾಡಿ ಮಾಡಿ ಸಾಕಾಗ್ಬಿಟ್ಟಿದೆ ಸರ್, ಮುಂದಾದರೂ ನಾನು ಮೋಕ್ಷವನ್ನೇ ಹೊಂದಬೇಕು ಅನ್ನುವಂತ ಅರ್ಥಿತ್ವ ಮನುಷ್ಯರಿಗೆ ಇದೆ. ದೇವತೆಗಳಿಗೆ ದಿಟ್ಟೋ ಹೇಳ್ತಾ ಇದೆ ಶಂಕರಾಚಾರ್ಯ, ದೇವತೆಗಳಿಗೂ ಅರ್ಥಿತ್ವಂ ಈಗನ್ನೆಸ್, ಮೋಕ್ಷ ಹೊಂದಬೇಕು ಅನ್ನುವಂತ ತೀವ್ರತೆ ಮನುಷ್ಯರಿಗಿರುವಂತೆ ದೇವತೆಗಳಿಗೂ ಉಂಟು. ಅರ್ಥಿತ್ವಂ ತಾವತಿ ಮೋಕ್ಷ ವಿಷಯ ದೇವಾದೀನಾಮಿ ಸಂಭವತಿ, ಹಾಗೆ ದೇವಾದೀನಾಂ ದೇವಾನಾಂ ಗಂಧರ್ವಾಣಾಂ ಪಿತೃಣಾಂ ಯಕ್ಷಾಣಾಂ ಮೇಲಿದಾರಲ್ಲ ಅವರೆಲ್ಲರಿಗೂ ಕೂಡ ಅರ್ಥಿತ್ವ ಸಂಭವವಾಗಬಹುದು. ಯಾಕೆ ನೋಡಿ, ಶಂಕರಾಚಾರ್ಯ ಎಂಥ ಮೇಧಾವಿಗಳು, ಎಂಥ ಬುದ್ಧಿವಂತರು, ವಿಕಾರ ವಿಷಯ ವಿಭೂತಿ ಅನಿತ್ಯತ್ವ ಆಲೋಚನಾದಿ ನಿಮಿತ್ತಂ, ದೇವತೆಗಳಿಗೆ ಬೇಕಾದಷ್ಟು ವಿಭೂತಿಗಳಿವೆ, ವಿಭೂತಿ ಐಶ್ವರ್ಯ ಇದೆ, ಅಣಿಮ ಮಹಿಮ ಗರಿಮ ಲಗಿಮ ಪ್ರಾಪ್ತಿ ಇತ್ಯಾದಿಗಳು ಎಲ್ಲಾ ಸಿದ್ಧಿಗಳು ಇವೆ. ಆ ಸಿದ್ಧಿಗಳೆಲ್ಲವೂ ಕೂಡ ವಿಕಾರ ಬದಲಾವಣೆಯಾಗ್ತಾ ಇವೆ, ಆ ವಿಕಾರಗಳೆಲ್ಲವೂ ಅನಿತ್ಯವಾದದ್ದು ಅಂತ ತಿಳ್ಕೊಂಡು ಛೆ ನಮಗೆ ಬೇಡಪ್ಪ, ಈ ಅನಿತ್ಯವಾಗಿರುವ ಸಂಪತ್ತು ಬೇಡ, ಇದನ್ನೆಲ್ಲ ಬಿಸಾಕಿ ಬಿಟ್ಟು ನಿತ್ಯವಾಗಿರುವ ಶಾಶ್ವತವಾಗಿರುವ ಸತ್ಯವಾಗಿರುವ ಮೋಕ್ಷವನ್ನೇ ಹೊಂದಿ ಕೃತಾರ್ಥರಾಗೋಣ ಅನ್ನುವಂತ ಅರ್ಥಿತ್ವ ದೇವತೆಗಳಿಗೂ ಬರಬಹುದು. ಅದೇ ರೀತಿಯಲ್ಲಿ ಸಾಮರ್ಥ್ಯಮಪಿ, ಅರ್ಥಿತ್ವವಿರಬಹುದು, ಸಾಮರ್ಥ್ಯ ಬೇಕಲ್ಲ, ನನಗೂ ಅರ್ಥಿತ್ವವಿದೆ, ಪ್ರಧಾನಮಂತ್ರಿಯಾಗಬೇಕು ಅಂತ ಸಾಮರ್ಥ್ಯ ಸೈನ್ ಮಾಡಕ್ಕೆ ಗೊತ್ತಿಲ್ಲ. ಭಾರತ ದೇಶದಲ್ಲಿ ಎಷ್ಟು ರಾಜ್ಯಗಳಿವೆ ಅಂತ ಪ್ರಶ್ನೆ ಹಾಕಿದ್ರು, ನನ್ ಪೆಬ್ಬೆಬ್ಬೆ ಏನ್ಬೇಕು ಗೊತ್ತಿಲ್ಲ ಹೇಳು ಅಂದ್ರು. 6 ರಾಜ್ಯವಿದೆ ಹಿಂದೆ ಫೇಲ್ ಆಯ್ತು. ನಮ್ಮ ಮಹಾತ್ಮ ಗಾಂಧಿಯವರು ಹುಟ್ಟಿದ ತಾರೀಖೇನು ಅಂತ ಕೇಳಿದ್ರು, ಗೊತ್ತಿಲ್ಲ ಯಾವುದೋ ಹೇಳಪ್ಪ ಅಂತ ಕೇಳಿದ್ರು. ನಾ ಅದಕ್ಕೆ December 5 ಅಂದ್ಬಿಟ್ಟೆ. 10 ಪ್ರಶ್ನೆ ಹಾಕಿದ್ರು, 10 ಪ್ರಶ್ನೆಗಳು ಫೇಲ್ ಅನ್ನೋದೆ. ಇನ್ನು ನನಗೆ ರಾಷ್ಟ್ರಪತಿ ಪಟ್ಟವಾಗಲಿ ಪ್ರಧಾನಮಂತ್ರಿ ಸ್ಥಾನವಾಗಲಿ ಸಿಕ್ಕಬಹುದಾ? ಅದು ಸಿಕ್ಕಬೇಕಾದ್ರೆ ಒಂದು ಸಾಮರ್ಥ್ಯ ಬೇಕು. ನೋಡಿ, ಬ್ರಹ್ಮಜ್ಞಾನ ಪ್ರಾಪ್ತಿಗೆ ಮಾನವರಿಗೆ ಸಾಮರ್ಥ್ಯ ಉಂಟು, ಎಂಥ ಉಪದೇಶ, ಎಲ್ಲ ಮಾನವರಿಗೂ ಸಾಮರ್ಥ್ಯವಿದೆ. ಅದೇ ರೀತಿಯಲ್ಲಿ ಸಾಮರ್ಥ್ಯಮಪಿ ತೇಷಾಂ ದೇವಾನಾಂ ಸಂಭವತಿ, ದೇವತೆಗಳಿಗೆ ಸಾಮರ್ಥ್ಯವೂ ಇದೆ. ಯಾವ ಸಾಮರ್ಥ್ಯ? ಈ ಅನಿತ್ಯವಾಗಿರುವ ಸ್ವರ್ಗಲೋಕ ಭೋಗವನ್ನ ತ್ಯಾಗ ಮಾಡಿ ಸದ್ಗುರುಗಳಿಂದ ಬ್ರಹ್ಮಜ್ಞಾನವನ್ನು ಹೊಂದಿ ಮೋಕ್ಷ ಹೊಂದುವಂತಹ ಸಾಮರ್ಥ್ಯವೂ ಇದೆ. ಹೇಗ್ ಗೊತ್ತು? ಮಂತ್ರ, ಅರ್ಥವಾದ, ಇತಿಹಾಸ, ಪುರಾಣ, ಲೋಕೇಭ್ಯ ವಿಗ್ರಹವತ್ವ ಜವಗಮಾತ್, ದೊಡ್ಡ ಪ್ರಶ್ನೆ ಇದು. ದೇವತೆಗಳು ಅಂದ್ರೆ ಯಾರೋ? ದೇವತೆಗಳಿಗೆ ಶರೀರ ಉಂಟೋ ಇಲ್ಲವೋ? ಪೂರ್ವ ಮೀಮಾಂಸಕರ ಪ್ರಕಾರ, ಜೈಮಿನಿ ಆಚಾರ್ಯರ ಪ್ರಕಾರ ದೇವತೆಗಳಿಗೆ ಶರೀರವಿಲ್ಲ. ಉತ್ತರ ಮೀಮಾಂಸಾ ದರ್ಶನದ ಪ್ರಕಾರ, ವೇದಾಂತ ದರ್ಶನದ ಪ್ರಕಾರ ದೇವತೆಗಳಿಗೂ ಶರೀರ ಉಂಟು. ಹೇಗ್ ಗೊತ್ತು ನಿಮ್ಗೆ ಅಂತ ಕೇಳಿದ್ರೆ, ಮಂತ್ರ, ಅರ್ಥವಾದ, ಇತಿಹಾಸ, ಪುರಾಣ ಮತ್ತು ಲೋಕ, ಈ ಪ್ರಮಾಣಗಳಿಂದ ದೇವತೆಗಳಿಗೆ ವಿಗ್ರಹವತ್ವ, ವಿಗ್ರಹ ಅಂದ್ರೆ ಶರೀರ, ಶರೀರವಿದೆ ಎನ್ನುವಂತ ಗೊತ್ತಾಗ. ಯಾವಾಗ ಶರೀರವಿದೆಯೋ, ಶರೀರವಿದ್ಮೇಲೆ
ಆ ಶರೀರಕ್ಕೆ ದಿವ್ಯವಾದ ರೋಗ, ಆ ಶರೀರಕ್ಕೆ ದಿವ್ಯವಾಗಿರುವ ಮುಪ್ಪು, ಆ ಶರೀರಕ್ಕೆ ದಿವ್ಯವಾಗಿರುವಂತಹ ಕಾಯಿಲೆ, ದಿವ್ಯವಾಗಿರುವ ಗುಳಿಗೆ, ದಿವ್ಯವಾಗಿರುವ ಆಪರೇಷನ್, ದಿವ್ಯವಾಗಿರುವಂತಹ ಮರಣ. ಶಂಕರಾಚಾರ್ಯರ ಮಾತು, ದೇವತೆಗಳು ಹುಟ್ಟುತ್ತಾರೆ, ದೇವತೆಗಳಿಗೂ ರೋಗ ರುಜಿನಾದಿಗಳು ಉಂಟು, ದೇವತೆಗಳಿಗೂ ಕೂಡ ವೈರಾಗ್ಯ ಬರುತ್ತೆ, ಸಾಕಪ್ಪ ಸಾಕು ಈ ಸಂಸಾರ ಬೇಡ ಅಂತ ಹೇಳಿ ದೇವತೆಗಳಿಗೂ ಮೋಕ್ಷ ಹೊಂದುವಂತಹ ಸಾಮರ್ಥ್ಯ ಉಂಟು. ನಚತೇಶಾಂ ಕಶ್ಚಿತ್ ಪ್ರತಿಷೇಧೋಸ್ತಿ, ದೇವತೆಗಳಿಗೆ ಬ್ರಹ್ಮಜ್ಞಾನ ಅಧಿಕಾರವಿಲ್ಲ ಎಂದು ಎಲ್ಲೂ ಹೇಳಿಲ್ಲ. ಹೀಗಿರುವುದರಿಂದ ಸಂಭವಾತಿ ಸಂಭಾವನಾ ಯುಕ್ತಿಯಿಂದ ದೇವತೆಗಳಿಗೂ ಬ್ರಹ್ಮಜ್ಞಾನ ಹೊಂದುವಂತ ಅವಕಾಶ ಉಂಟು ಅಂದು ಯಾರು? ಭಗವಾನ್ ಸೂತ್ರಕಾರರಾದ ಬಾದರಾಯಣಾಚಾರ್ಯರು. ಇಲ್ಲಿ ಮೀಮಾಂಸೆಗೆ ಒಂದು ಪ್ರಶ್ನೆ ಮಾಡ್ತಾನೆ, ಸ್ವಾಮಿ ಅಧಿಕಾರವಿಲ್ಲ ಯಾಕೆ ಅಂದ್ರೆ ದೇವತೆಗಳಿಗೆ ಉಪನಯನವೇ ಇಲ್ಲ. ನೋಡಿ, ಯಾವ ದೇವತೆಗೂ ಕೂಡ ಉಪನಯನ ಸಂಸ್ಕಾರವಿಲ್ಲ. ಉಪನಯನವೇ ಇಲ್ಲ ಅಂತಾದ್ಮೇಲೆ ವೇದಾಂತ ವಿಚಾರಕ್ಕೆ ಉಪನಿಷತ್ತನ್ನು ಓದ್ಕೊಂಡು ಆ ಕ್ರಮದಿಂದ ತತ್ವ ಚಿಂತನೆ ಮಾಡುವುದಕ್ಕೆ ಎಲ್ಲಿ ಅವಕಾಶ ಉಂಟು ಅಂತ ನೀವು ಹೇಳಿದರೆ, ನಚ ಉಪನಯನ ಶಾಸ್ತ್ರೇಣ ಯಶಾಂ ಅಧಿಕಾರೋ ನಿವರ್ತಿಯೇತ. ಹೇಗಿದೆ ಭಾಷ್ಯ ವಾಕ್ಯ ಓದ್ತಾ ಇದ್ದ ಬ್ರಹ್ಮಾನಂದ, ದೇವತೆಗಳಿಗೆ ಉಪನಯನವಿಲ್ಲದ್ದರಿಂದ ಬ್ರಹ್ಮಜ್ಞಾನ ಅಧಿಕಾರವಿಲ್ಲ ಎಂದು ಅಧಿಕಾರವನ್ನ ತಳ್ಳಿ ಹಾಕುವುದಕ್ಕೆ ಸಾಧ್ಯವಿಲ್ಲ. ಯಾಕೆ ಎಂಥ ಮಾತು? ಉಪನಯನ ಯಾಕಬೇಕು? ಉಪನಯನದ ಉದ್ದೇಶವೇನು? ವೇದಾಧ್ಯಯನಾರ್ಥಂ, ವೇದಗಳನ್ನ ಅಧ್ಯಯನ ಮಾಡುವುದಕ್ಕಾಗಿ ಉಪನಯನ ಬೇಕು. ಯಾರಿಗೆ ಉಪನಯನವಾಗಿಲ್ಲವೋ ಅಂಥವರಿಗೆ ವೇದಾಧ್ಯಯನ ಅಧಿಕಾರವಿಲ್ಲ. ದೇವತೆಗಳಿಗೆ ಇಂದ್ರ ಆದಿತ್ಯ ಚಂದ್ರ ಮಿತ್ರ ಕುಬೇರ ವರುಣ ಈ ದೇವತೆಗಳಿಗೆ ಉಪನಯನವಿಲ್ಲದ್ದರಿಂದ ವೇದಾಧಿಕಾರವಿಲ್ಲ, ವೇದಾಧಿಕಾರವಿಲ್ಲದ್ದರಿಂದ ವೇದಾಂತ ವಿಚಾರವಿಲ್ಲ, ವೇದಾಂತ ವಿಚಾರವಿಲ್ಲದ್ದರಿಂದ ಬ್ರಹ್ಮಜ್ಞಾನವಿಲ್ಲ ಅಂದ್ಬಿಟ್ಟ ಪೂರ್ವ ಪಕ್ಷಿ. ಹಾ ಹೇಳುವುದು ತಪ್ಪು ಅಂದ್ರು ಶಂಕರಾಚಾರ್ಯ. ಯಾಕೆ? ತೇಷಾಂಚ ಸ್ವಯಂ ಪ್ರತಿಭಾತ ವೇದತ್ವಾತ್. ಬಾ, ದೇವತೆಗಳಿಗೆ ಹೆಸರು ಸ್ವಯಂ ಪ್ರತಿಭಾತ ವೇದ. ಅವರಿಗೆ ಹುಟ್ಟುವಾಗಲೇ ಎಲ್ಲಾ ವೇದಗಳು ಹೊಳೆಯುತ್ತವೆ ಮನಸ್ಸಿನಲ್ಲಿ. ದೇವತೆಗಳಿಗೆ ಎಲ್ಲಾ ವೇದಗಳು ಹೊಳೆದಿರೋಣದರಿಂದ ಹೊಸದಾಗಿ ಅಧ್ಯಯನ ಮಾಡಬೇಕಾದಿಲ್ಲ, ಅಧ್ಯಯನ ಮಾಡಬೇಕಾಗಿಲ್ಲವಾದ್ದರಿಂದ ಉಪನಯನವೂ ಬೇಕಾಗಿಲ್ಲ. ಉಪನಯನವಿಲ್ಲ ಎಂದ ಮಾತ್ರಕ್ಕೆ ದೇವತೆಗಳಿಗೆ ಬ್ರಹ್ಮಜ್ಞಾನಾಧಿಕಾರವನ್ನ ಇಲ್ಲ ಅಂತ ಹೇಳಬಾರದು ಅಂದ್ರು ಶಂಕರಾಚಾರ್ಯರು. ಅಪಿಚ ಯಶಾಂ ವಿದ್ಯಾ ಗ್ರಹಣಾರ್ಥಂ ಬ್ರಹ್ಮಚರ್ಯಾದಿ ದರ್ಶಯತೆ ಶ್ರುತಿ. ನೋಡಿ, ದೇವತೆಗಳಿಗೆ ಬ್ರಹ್ಮಜ್ಞಾನ ಬೇಕಾಗಿತ್ತು. ಬ್ರಹ್ಮಜ್ಞಾನ ಪ್ರಾಪ್ತಿಗಾಗಿ ದೇವೇಂದ್ರನು ಪ್ರಜಾಪತಿ ಬ್ರಹ್ಮನಲ್ಲಿ 32 5 ಎಷ್ಟಾಯ್ತು? 101 ವರ್ಷಗಳ ಕಾಲ ಬ್ರಹ್ಮಚರ್ಯ ವ್ರತವನ್ನು ಮಾಡಿದ ಅಂತ ಹೇಳ್ತೇವೆ. ಏಕಶತಂ ಹವೈ ವರ್ಷಾಣಿ ಭಗವಾನ್ ಪ್ರಜಾಪತಿ ಬ್ರಹ್ಮಚರ್ಯಮುವಾಸ. ಬಾ, ಛಾಂದೋಗ್ಯೋಪನಿಷತ್ತು. ಭಗವಾನ್ ದೇವೇಂದ್ರ ಕಿಂಗ್ ಆಫ್ ಗಾಡ್ಸ್, ಅವನು ಪ್ರಜಾಪತಿ ಬ್ರಹ್ಮನಲ್ಲಿ, ಪ್ರಜಾಪತಿ ಬ್ರಹ್ಮನ ಆಶ್ರಮದಲ್ಲಿ ಏಕಶತಂ ವರ್ಷಾಣಿ 101 ವರ್ಷಗಳ ಕಾಲ ಬ್ರಹ್ಮಚರ್ಯವನ್ನ ಮಾಡಿದ. ಅಂದಮೇಲೆ ಶರೀರವಿದೆಯೋ ಇಲ್ವೋ? ಇದೆ. ದೇವತೆಗಳಿಗೆ ಶರೀರ ಉಂಟು ಎನ್ನುವುದಕ್ಕೆ ಈ ಶ್ರುತಿಯೇ ಪ್ರಮಾಣ. ಇಲ್ಲಿ ಬರೀ ಶ್ರುತಿಗಳ ಮೇಲೆ ಚರ್ಚೆ ಮಾಡ್ತಾ ಇದ್ದಾರೆ. ಋಗ್ವೇದ ಸಂಹಿತ, ತೈತ್ರಿಯ ಸಂಹಿತ, ಛಾಂದೋಗ್ಯ ಶ್ರುತಿ, ತೈತ್ರಿಯ ಶ್ರುತಿ, ಮನುಸ್ಮೃತಿ ಇತ್ಯಾದಿ ಶಾಸ್ತ್ರ ಗ್ರಂಥಗಳ ಮೇಲೆ ದೇವತೆಗಳ ಸ್ವರೂಪ ವಿಚಾರ ಮಾಡಿ ಅಂತೂ ಇಂತೂ ದೇವತೆಗಳಿಗೂ ಬ್ರಹ್ಮಜ್ಞಾನಾಧಿಕಾರ ಉಂಟು ಅಂತ ತೀರ್ಮಾನ ಮಾಡ್ತಾ ಇದ್ದಾರೆ. ಭೃಗುರು ವೈವಾರುಣಿ ವರುಣಂ ಪಿತರ ಮುಪಸಸಾರ ಅಧೀಹಿ ಭಗವೋ ಬ್ರಹ್ಮೇತಿ. ಭೃಗು ಎನ್ನುವಂಥವನು ವರುಣನ ಹತ್ತಿರಕ್ಕೆ ಹೋಗಿ, ಅಲ್ಲಿ ಗುರುಗಳೇ ನನಗೆ ಬ್ರಹ್ಮ ವಿದ್ಯೆಯನ್ನ ಉಪದೇಶ ಮಾಡಿ ಅಂತ ಹೇಳ್ದ.
ಅದೇ ರೀತಿಯಲ್ಲಿ ಇವನು ಕೇಳಿದ್ದಾನೆ ನಾರದ ಮಹರ್ಷಿ ಸನತ್ ಕುಮಾರ ಮಹರ್ಷಿ ಹೋಗ್ಬಿಟ್ಟು ಅದೀ ಭಗವೋ ಬ್ರಹ್ಮ ಕೇಳಿದ್ದಾನಲ್ವೇ. ನಾರದನ ಮನುಷ್ಯನಲ್ಲ, ನಾರದ ದೇವತೆ, ದೇವತೆಯಾಗಿರುವಂತಹ ನಾರದನಿಗೆ ಶರೀರ ಉಂಟು. ಅದೇ ರೀತಿಯಲ್ಲಿ ಇಂದ್ರನಿಗೂ ಶರೀರ ಉಂಟು. ಶರೀರವಿದ್ದ ಮೇಲೆ ಮರಣವೂ ಉಂಟು, ಜನ್ಮ ಮರಣಾದಿಗಳು ಉಂಟು ದೇವತೆಗಳಿಗೆ. ಈ ಜನ್ಮ ಮರಣ ಸಂಸಾರ ಚಕ್ರದಿಂದ ತಪ್ಪಿಸಿಕೊಂಡು ಮೋಕ್ಷವನ್ನೇ ಹೊಂದಿ ಕೃತಾರ್ಥರಾಗಬೇಕು ಎನ್ನುವಂತ ಆಶೆ ಮನುಷ್ಯರಿಗಿರುವಂತೆಯೇ ದೇವತೆಗಳಿಗೂ ಇದೆ. ಯದಪಿ ಕರ್ಮಸು ಅನಧಿಕಾರ ಕಾರಣ ಮುಕ್ತಂ ನ ದೇವಾನಾಂ ದೇವತಾಂತರ ಭಾವಾದಿತಿ ನ ಋಷೀಣಾಂ ಆರ್ಷೇಯಾಂತರ ಭಾವಾದಿತಿ ನ ತದ್ವಿದ್ಯಾಸು ಅಸ್ತಿ. ಏನ್ ಸಾರ್, ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಪಾಂಡಿತ್ಯ, ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಔದಾರ್ಯ, ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಕಾರುಣ್ಯ ನಭೂತೋನ ಭವಿಷ್ಯತಿ. ಯಾರಿಗೂ ಧೈರ್ಯ ಬರಿತಾ ಇದ್ದಾರೆ. ಇನ್ನೊಂದು ಮಾತು, ಪೂರ್ವ ಮೀಮಾಂಸಾ ದರ್ಶನದಲ್ಲಿ ಬರುವಂತಹ ವಿಚಾರವಿದು, ದೇವತೆಗಳಿಗೆ ಕರ್ಮದಲ್ಲಿ ಅಧಿಕಾರವಿಲ್ಲ. ಸ್ವಲ್ಪ ಲಕ್ಷ್ಯ ಬಿಟ್ಕೇಳಿ. ಈಗ ದೇವತೆ ಅಂತಿದ್ದ ಇಂದ್ರ, ಇಂದ್ರನಿಗೆ ಯಜ್ಞಾಧಿಕಾರವಿಲ್ಲ, ಇಂದ್ರನಿಗೆ ಸಂಧ್ಯಾವಂದನ ಇಲ್ಲ, ಇಂದ್ರನಿಗೆ ಯಾವ ಪೂಜೆಯೂ ಇಲ್ಲ, ಅವನೇ ದೇವತೆ. ಮನುಷ್ಯರಾದರೆ ನಾವು ಪೂರ್ವಕದಲ್ಲಿ ಕೂತ್ಕೊಂಡು ಇಂದ್ರ ಯಸ್ವಾಹ ಹೋಮ ಮಾಡ್ತೇವೆ. ಆ ಇಂದ್ರನಿಗೆ ಅಧಿಕಾರವಿದೆ ಅಂದ್ಬಿಟ್ರೆ ಇನ್ನೊಬ್ಬ ಇಂದ್ರ ಅಂತಿದ್ದಾನ? ಒಬ್ಬ ಇಂದ್ರ ಯಜ್ಞ ಮಾಡುವವನು, ಮತ್ತೊಬ್ಬ ಇಂದ್ರ ಯಜ್ಞ ಸ್ವೀಕಾರ ಮಾಡುವವನು ಅಂತ ಹೇಳಿ ಇಬ್ಬರು ಇಂದ್ರರಿಲ್ಲ. ನ ದೇವಾನಾಂ ಕರ್ಮಾಧಿಕಾರ, ದೇವತೆಗಳಿಗೆ ಕರ್ಮ ಕಾಂಡದ ಅಧಿಕಾರವಿಲ್ಲ. ಯಾಕೆ? ದೇವತಾಂತರ ಭಾವಾತ್. ಈ ದೇವತೆ ಯಜ್ಞವನ್ನು ಮಾಡುವುದಕ್ಕೆ ಕೂತ್ಕೊಂಡ್ರೆ ಹೋಮವನ್ನು ಮಾಡಬೇಕು. ಯಾರಿಗೆ ಕೊಡ್ಬೇಕು? ಇಂದ್ರ ಅಗ್ನಿಹೋತ್ರ ಮಾಡ್ತಾ ಇದ್ದಾನೆ, ಅವನು ಕೃತವಾಗಿಬಿಟ್ಟ. ಅಲ್ಲಿ ಹೇಳ್ತಾನೆ ಇಂದ್ರ ಯಸ್ವಾಹ ಹೋಮ ಮಾಡ್ತಾನೆ, ಇಂದ್ರನಿಗೆ ಹೋಗ್ಬೇಕು. ಆ ಇಂದ್ರ ಯಾರು? ಇವನೇ ತಾನೇ ತನಗೆ ಹೋಮವನ್ನ ಮಾಡಿಕೊಂಡು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ದೇವತೆಗಳಿಗೆ ಯಾವ ಕರ್ಮದಲ್ಲಿಯೂ ಅಧಿಕಾರವಿಲ್ಲ ಎಂದು ಪೂರ್ವ ಮೀಮಾಂಸಾ ದರ್ಶನದಲ್ಲಿ ಭಗವಾನ್ ಜೈಮಿನಿ ಆಚಾರ್ಯರು, ಭಗವಾನ್ ಶಮನ ಸ್ವಾಮಿಗಳು, ಭಗವಾನ್ ಕುಮಾರ ಭಟ್ರು ತೀರ್ಮಾನ ಮಾಡಿದ್ದಾರೆ. ಸಂತೋಷ, ದೇವತೆಗಳಿಗೆ ಕರ್ಮ ಕಾಂಡದಲ್ಲಿ ಅಧಿಕಾರವಿಲ್ಲ, ಅಂದ ಮಾತ್ರಕ್ಕೆ ಜ್ಞಾನ ಕಾಂಡದಲ್ಲಿ ಅಧಿಕಾರವಿಲ್ಲ ಅಂತ ಹೇಳಬಾರದು. ನೋಡಿ ಶಂಕರಾಚಾರ್ಯರ ಮಾತು, ಯದ್ಯಪಿ ಕರ್ಮಸು ಅನಧಿಕಾರ ಕಾರಣ, ಕರ್ಮಗಳಲ್ಲಿ ಯಜ್ಞ ಯಾಗ ಹೋಮ ಹವನ ದಾನ ಧರ್ಮ ಈ ಶಾಸ್ತ್ರೀಯ ಕರ್ಮಗಳಲ್ಲಿ ದೇವತೆಗಳಿಗೆ ಅಧಿಕಾರವಿಲ್ಲ. ಯಾಕೆ? ಒಬ್ಬ ದೇವೇಂದ್ರ ದಾನ ಮಾಡಬೇಕು, ಇಂದ್ರನ ಉದ್ದೇಶ ಮಾಡಿಕೊಂಡು ಇನ್ನೊಬ್ಬ ಇಂದ್ರ ಇದಾನ ಇಲ್ಲ. ಆದ್ರಿಂದ ದೇವತೆಗಳಿಗಿಂತ ಭಿನ್ನರಾಗಿ ದೇವತೆಗಳಿಲ್ಲ, ಋಷಿಗಳಿಗಿಂತ ಭಿನ್ನರಾಗಿ ಬೇರೆ ಋಷಿಗಳಿಲ್ಲವಾದ್ರಿಂದ ಕರ್ಮಾಧಿಕಾರವಿಲ್ಲ ತೀರ್ಮಾನ ಮಾಡಿದ್ದ. ಸಂತೋಷ, ಅದು ದೇವತೆಗಳಿಗೆ ಕರ್ಮಾಧಿಕಾರವಿಲ್ಲ ಎಂದು ಮಾಡಿರುವಂತಹ ತೀರ್ಮಾನವು ಬ್ರಹ್ಮಜ್ಞಾನಕ್ಕೆ ಅಡ್ಡಿಯಲ್ಲ. ನತ ವಿದ್ಯಾಸು ಅಸ್ತಿ ರಾಮ ರಾಮ, ವಿದ್ಯಾಸು ಬ್ರಹ್ಮ ವಿದ್ಯಾಸು, ಬ್ರಹ್ಮ ವಿದ್ಯೆಯನ್ನು ಹೊಂದಿ ಕೃತಾರ್ಥನಾಗುವುದಕ್ಕೆ ಅಡ್ಡಿಯಲ್ಲ. ಯಾಕೆ? ನಹಿ ಇಂದ್ರಾದೀನಾಂ ವಿದ್ಯಾಸು ಅಧಿಕ್ರಿಯಮಾಣಾನ ಇಂದ್ರಾಜ್ಯುದ್ದೇಶೇನ ಕಿಂಚಿತ್ ಕೃತ್ಯಮಸ್ತಿ. ಹೇಗಿದೆ ವಾಕ್ಯ? ಬ್ರಹ್ಮಜ್ಞಾನ ಮಾಡ್ಕೋಬೇಕಾಗಿದೆ, ಬ್ರಹ್ಮ ವಿದ್ಯಾ ಪಡ್ಕೊಂಡು ಅಹಂ ಬ್ರಹ್ಮಾಸ್ಮಿ ಅಹಮೇವ ಸರ್ವಮಿದಂ ಜಗತ್ ನಾಹಂ ದೇವೇಂದ್ರ ನಾಹಂ ಕುಬೇರ ನಾಹಂ ಮಿತ್ರ. ಈ ತಿಳ್ಕೊಳ್ಳಕ್ಕೆ ಹೋಮ ಹವನಯಾಗಬೇಕು. ಬ್ರಹ್ಮಜ್ಞಾನವನ್ನ ಮಾಡಿಕೊಳ್ಳುವಾಗ ಕರ್ಮಕಾಂಡದ ಪ್ರಶ್ನೆಯೇ ಇಲ್ಲ. ಅಲ್ಲಿ ಮಂತ್ರ ಬೇಕಾಗಿಲ್ಲ, ತಂತ್ರ ಬೇಕಾಗಿಲ್ಲ, ಹೋಮ ಹವನಗಳಿಗೆ ಅವಕಾಶವಿಲ್ಲ. ಎಲ್ಲಿ? ಬ್ರಹ್ಮ ವಿದ್ಯೆಯಲ್ಲಿ. ಆದ್ದರಿಂದ ದೇವತೆಗಳಿಗೂ ಬ್ರಹ್ಮ ವಿದ್ಯೆಯಲ್ಲಿ ಅಧಿಕಾರ ಉಂಟು ಎಂದು ಭಗವಾನ್ ಪಾದರಾಯಣಾಚಾರ್ಯ ಹೇಳ್ತಾ ಇದ್ದಾರೆ.
நச்சபிருக்வாதீனம் பிருக்வாதி சகோத்திரத்தம் ஒப்ப பிரபுவிந்தானே இன்னொப்ப பிரபு சகோத்திரம் ஏவாகில்ல. அதரிந்த கொனை வாக்கியம் தஸ்மாத் தேவாதீனாமபி தேவானாம் பித்ரோணாம் யக்ஷாணாம் கந்தர்வாணாமபி வித்யாசு பிரம்ம வித்யாசு அதிகாரா ஜெயினவாரியதே. தேவேந்திராதிகளிகே யஜ்ஞ யாக ஹோம ஹவனாதிகளில் அதிகாரமில்ல வேண, ஆதரவு பிரம்மஞானவன்ன படுத்துக்கொண்டு முக்தனாதவனுக்கு அதிகாரவன்ன கேனவாரியத்தை யாரு தானே நிவாரணமானது சாத்தியவாதீதும் யாரிந்தரும் சாத்தியமில்ல. தேவாத்யசிகாரேபி அங்குஷ்டமாத்த ஸ்ருதி சுவாங்குஷ்டாபேட்சையான விருத்தி. தேவாதிகள் இருந்தாரேன்னு திட்கொண்டு அவருக்கு சரீரம் உண்டு அவருக்கு ஹிருதயம் உண்டு அர்த்தம் மாடிக்கொண்டாக தேவதைகள் ஹிருதயிலிருவந்த ஆகாச அங்குஷ்ட மாத்திர அங்குஷ்ட மாத்திர அனுபந்த ஸ்ருதி தேவதைகளையும் ஹொந்துத்தரே. ஒன் சூத்திர கர்த்தாயிட்டு அதரிந்த ததுபரியபி பாதராயண சம்பவாதே ததுபரியபி மனுஷருகின்றோ மேலிருவ தேவதைகளிகூ கூட பிரம்ம ஜானாதிகாரம் உண்டு என்றும் பகவான் பாதராயணாச்சாரியரும் அபிப்பிராயப்படுத்தானே. யாக்கே சம்பவாத் சம்பவ விரோணதறிந்த தீர்மானம் ஆகிவிட்டு இதுலமே சர்ச்சைகிறாக மீமாம்சகர் ஹேத்தா இருந்தாரு சாத்தியமில்ல இம்பாசிபிள் அவர் ஆர்குமெண்டே பேரு. எழுநே சுத்த நோடி ஒன்னு சூத்திரவும் ரசவத்தாகிது. ஓம் எழுநே சூத்திர ஓம் விரோத கர்மணி திச்சேத் அநேக பிரதிபத்தேர் தர்சனாத் ஓம் சாந்தி சாந்தி சாந்தி. ஓம் விரோத கர்மணி திச்சேத் அநேக பிரதிபத்தேர் தர்சனாத் ஓம் சாந்தி சாந்தி சாந்தி. பதச்சரமர்த்தே விரோத கர்மணி இதி சேத் ந அநேக பிரதிபத்தே தர்சனாத். மத்தமே மர்த்தனே விரோத கர்மணி இதி சேத் ந அநேக பிரதிபத்தே தர்சனாத் இதி. சப்த பதாத்மகம் சூத்திரம். ஈ சூத்திரத்தில் ஏழு பதங்களிவே. பூர்வ பக்ஷி ஹேத்தா இத்தானே எனே சங்கராச்சாரியரே பூஜ்யராகிறவ பாதராயணாச்சாரியரே நீ மிப்பரிகூ தேவதா ஸ்வரூப தெளிதில்ல. அப்பா ஜர பூர்வ மீமாம்சகம் ஏக்கெந்திரே தேவதைகளிகே சரீரமே இல்ல. இந்திரா என்னவ மாத்திகே இந்திரா என்னவ சப்ததிந்த வருவந்த பாவனாத்மகவாத தத்துவமே வருத்தும் இந்தனுக்கு சரீரமில்ல ஆதித்யனிகும் சரீரமில்ல யாவ தேவதைகளையும் சரீரமில்ல. பூர்வ மீமாம்ச ஆர்குமெண்ட் சரீரமே இல்லாந்த மேல அர்த்தித்வ சாமர்த்திய வித்வத்வ அபரியுதத்துவ வைராகிய குரு எல்லி அவருக்கு ஷரீரான் திந்திரன் முன்னொரு பிரச்சனை மக ஹுட்டே இல்லாத மேலே ஹுட்டில்லதே இருவந்த மகனுக்கு ஹெசரேனோ யாவ கோத்திர எஸ்ட் வருஷ வயசு ஜாத்திரி வேணும் அந்த கேள்விதே அர்த்தவில்ல. அதே ரீதியில் தேவதைகளிகே ஷரீர உண்டு அந்த ஹேளிந்து தப்பு. யாக்கி கர்மணி விரோத இதில் பூர்வபக்ஷ பூர்வபக்ஷக்கு ஹேத்து உத்தரபக்ஷ உத்தரபக்ஷ குஸ்தி காய்தா சங்கராச்சாரிய யாருக்கும் ஜெகுதில்ல. ஒன்று வேளை பகவான் பாதராயணாச்சாரியராது சோல்போது சங்கராச்சாரியர ஜீவமானதல்லி சங்கராச்சாரியர ஜாதகதல்லி அத்வைத வேதாந்த சித்தாந்தத மேல யாரு ஏனே கலாபிரகார மாடிதரோ அதன் சங்கராச்சாரியரவரும் தம்ம வஜ்ராயுதந்த துண்டு துண்டு மடாக்கிடுத்தாரு. ஓதுவேக்தான் பிரம்மசூத்திர பாஷ்யம் என்ன யாக்கே என்று நோடி பூர்வ பட்சி ஏற்றா இருந்தானே ந இல்ல தேவதைகளையே சரீர உண்டு தீர்மானம் மாடித்தீரல்ல அது சரியல்ல. யாக்கே கர்மணி விரோத தேவதைகளையே
சரீரம் உண்டும் வர்த்தமான பெற்ற கர்மதல்லி விரோத பொறுத்தது அந்த நிகழிதரே தன்ன ஆகமே காத்தில்ல. ಯಾಕೆ? ಅನೇಕ ಪ್ರತಿಪತ್ತೆ ಅನೇಕ ರೂಪ ಉಳ್ಳವರಾಗಿರುವುದರಿಂದ ಹೇಗ್ ಗೊತ್ತು? ದರ್ಶನ ಕಾಣುತ್ತಿದೆ. ಸೂತ್ರ ಖರ್ಚಾಯ್ತು, ಶುರು ಮಾಡ್ತೇನೆ. ಈಗ ನೋಡಿ, ದೇವತೆ ಒಬ್ಬ ಇಂದ್ರ ಅಂತಿದ್ದಾನೆ, ಶರೀರ ಮೇಲೆ ಅಂತ ಬಂದ್ಬಿಟ್ರೆ ಒಂದು ನೂರು ಕಡೆಗಳಲ್ಲಿ ಒಂದು ನೂರು ಜನ ಒಂದೇ ಸಮಯದಲ್ಲಿ ಇಂದ್ರ ಯಸ್ವಾಹ ಹೋಮ ಮಾಡ್ತಾ ಇದ್ದಾರೆ. ಆ ಇಂದ್ರ ಶರೀರ ಉಳ್ಳವನಾದ್ರಿಂದ ಒಂದ್ ಕಡೆ ಹೋಗ್ಬಹುದು, ಇನ್ನು ತೊಂಬತ್ತೊಂಬತ್ ಕಡೆ ಗತಿ ಏನು? ಒಬ್ಬೊಬ್ಬ ದೇವತೆಗೂ ಅವರದೇ ಆಗಿರುವಂತಹ ಶರೀರ ಇದೆ ಅಂತ ಹೇಳಿಬಿಟ್ರೆ ಎಷ್ಟ್ ಕಡೆ ಹೋಗ್ತಾನ ಅವನು? ಈಗ ಉದಾಹರಣೆ ಕೊಡ್ತಾನೆ, ಒಬ್ಬರು ಶ್ರೀಮಂತರು, ಒಬ್ಬರು ಮಹಾತ್ಮರು, ಒಬ್ಬರು ಗುರುಗಳು, ಒಬ್ಬರು ರಾಷ್ಟ್ರಪತಿ ಅಂತಿದ್ದಾರೆ, ಡೆಲ್ಲಿ ಇರ್ತಾರೆ. ಒಬ್ಬರೇ ರಾಷ್ಟ್ರಪತಿಗಳಿಗೆ ಒಂದ್ ಸಾವಿರ ಜನ ಬೇರೆ ಬೇರೆ ಊರಿನ ಪೂಜೆ ಮಾಡ್ಬೇಕು ಅಂದ್ರೆ ಬರ್ಬೇಕಲ್ಲ ಅವರು. ರಾಷ್ಟ್ರಪತಿ ಬೆಂಗಳೂರಿಗೆ ಬರ್ಬೋದು, ಅದೇ ಸಮಯದಲ್ಲಿ ಅಮೆರಿಕಾಗ್ ಬರಕ್ಕಾಗತ್ತಾ? ಅದೇ ಸಮಯದಲ್ಲಿ ಲಂಡನ್ ಗೆ ಬರಕ್ಕಾಗತ್ತಾ? ಆಗೋದಿಲ್ಲ. ಒಬ್ಬ ಗುರುಗಳಿದ್ದಾರೆ, ಆ ಗುರುವಿನ ಶರೀರ ಇದೆ. ಗುರುಗಳನ್ನ ಒಂದು ಸಾವಿರ ಜನಗಳು ಒಂದು ಸಾವಿರ ಕಡೆ ಪೂಜೆ ಮಾಡ್ತಾ ಇದ್ದಾರೆ. ಆ ಪೂಜೆಯನ್ನು ತಗೊಳ್ಬೇಕಾದ್ರೆ ಅಲ್ಲಿ ಹೋಗ್ಬೇಕು ತಾನೇ ಅವರು. ನಾವ್ ಹೇಳ್ತೇವೆ, ಆ ಸಮಯದಲ್ಲಿ ಆಯಾ ದೇವತೆಗಳು ಸನ್ನಿಹಿತರಾಗಿರುತ್ತಾರೆ ಅಂತೇವೆ. ಲಕ್ಷ್ಮಿ ಪೂಜೆ ಮಾಡ್ಬೇಕು, ಮೊನ್ನೆ ವರಮಹಾಲಕ್ಷ್ಮಿ ದಿವಸ ಒಂದ್ 10 ಲಕ್ಷ ಜನ ಪೂಜೆ ಮಾಡಿದ್ದಾರೆ. 10 ಲಕ್ಷ ಜನಗಳ ಮನೆಗೆ ಹೋಗ್ಬೇಕಾ ಅಮ್ಮ? ಶರೀರ ಮೇಲೆ ಏನ್ಬಿಟ್ರೆ ಒಂದ್ ಮನೆ ಹೋಗಿ ಕೂತ್ ಬಿಡ್ತಾಳೆ, ಇನ್ನೊಬ್ಬರ ಮನೆ ಹೋಗೋದಕ್ಕೆ ಪ್ರತಿಯೊಬ್ಬರು ಸಾಯಂಕಾಲ ಪೂಜೆ ಮಾಡ್ತಾ ಇದ್ದಾರೆ. 6 ಗಂಟೆಯಿಂದ 6:30 ಗಂಟೆವರೆಗೆ 30 ನಿಮಿಷ 10 ಲಕ್ಷ ಜನ ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ರೆ ವರಮಹಾಲಕ್ಷ್ಮಿ ಅಮ್ಮ ಯಾರ ಮನೆಗೆ ಹೋಗ್ತಾಳೆ? ಎಲ್ಲಾರ ಮನೆಗೂ ಹೋಗಕ್ಕಾಗತ್ತಾ? ಇಲ್ಲ. ಆದ್ದರಿಂದ ಕರ್ಮಕಾಂಡ ವಿರೋಧ ಬರ್ತಾ ಇದೆ. ಯಾವಾಗ ಶರೀರವಿದೆ ಅನ್ಬಿಟ್ರೆ, ಶರೀರವೇ ಇಲ್ಲ ಅನ್ಬಿಟ್ರೆ ಭಾವನಾತ್ಮಕ ದೇವತಾ ಅಂತ ಮಾಡಿದಾಗ ಹೇಳ್ಬೇಕಾದ್ರೂ ಹೋಗ್ಬೋದು ಅವರು. ಆದ್ದರಿಂದ ಯದಿ ವಿಗ್ರಹವತ್ವಾಭ್ಯುಪಗಮೇನ ದೇವಾದೀನಾಂ ವಿದ್ಯಾಸು ಅಧಿಕಾರೋ ವರ್ಣೇತ ವಿಗ್ರಹವತ್ವಾತ್ ಋತ್ವಿಗಾಧಿಪತಿ ಇಂದ್ರಾದೀನಾಮಪಿ ಸ್ವರೂಪ ಸನ್ನಿಧಾನೇನ ಕರ್ಮಾಂಗ ಭಾವ ಅಭ್ಯುಪಗಮ್ಯೇತ. ಅಬ್ಬಾಳೆ, ಒಳ್ಳೆ ಉದಾಹರಣೆ. ಪೂರ್ವಪಕ್ಷ, ಒಬ್ಬ ಪುರೋಹಿತರಿದ್ದಾರೆ, ಒಳ್ಳೆ ಪುರೋಹಿತ್, ಬೆಸ್ಟ್ ಪುರೋಹಿತರು. ಅವ್ರ ಶರೀರ ಇದೆ, ಅವರ ಎಲ್ಲಾರು ಮನೆ ಕರೆಸ್ಬೇಕು ಅಂತ ಇಷ್ಟಪಡ್ತಾರೆ. ನಮ್ಮ ಮನೆಯಲ್ಲಿ ನಾವು ಗಣೇಶನ ಪೂಜೆ ಮಾಡ್ತಾ ಇದ್ದೇವೆ. ಗಣೇಶನ ಪೂಜೆ ಮಾಡುವಂತ ಜನ 1 ಕೋಟಿ ಇದ್ದಾರೆ ಇಡೀ ಪ್ರಪಂಚದಲ್ಲಿ. ಒಬ್ಬನೇ ಒಬ್ಬ ಪುರೋಹಿತ ತುಂಬಾ ಬುದ್ಧಿವಂತ, ಮಂತ್ರ ಚೆನ್ನಾಗಿ ಹೇಳ್ತಾನೆ. ಅವನನ್ನೇ ತಮ್ಮ ತಮ್ಮ ಮನೆ ಕರೆಸ್ಕೊಂಡು ಪೂಜೆ ಮಾಡ್ಬೇಕು ಅಂದ್ರೆ ಸಾಧ್ಯವಾ? ಒಂದ್ ಮನೆಗೆ ಹೋದ್ರೆ ಇನ್ನೊಂದ್ ಮನೆಗೆ ಹಬ್ಬಬ್ಬ ಅಂದ್ರೆ 10 ಮನೆಗೆ ಹೋಗ್ಬೋದು. ಹಾಗಾದ್ರೆ ಇವತ್ತು 1 ಕೋಟಿ ಜನಗಳು ಪೌರೋಹಿತ್ಯ ಹೇಳ್ಕೊಂಡು ಗಣೇಶ ಪೂಜೆ ಮಾಡ್ತಾ ಇದ್ದಾರಲ್ಲ ಅಂದ್ರೆ ಉತ್ತರ ಗೊತ್ತಾ? ಟೇಪ್ ರೆಕಾರ್ಡರ್ ಅದಾಗ್ಬೋದು. ಟೇಪ್ ರೆಕಾರ್ಡರ್ ಪುರೋಹಿತನಲ್ಲ, ಪುರೋಹಿತನ ವಾಣಿ. ಅಲ್ಲಿ ಪುರೋಹಿತನ ಕಣ್ಣಿಲ್ಲ, ಬಾಯಿಲ್ಲ, ಕೈಯಿಲ್ಲ, ಕಾಲಿಲ್ಲ. ಅದೇ ರೀತಿಯಲ್ಲಿ ದೇವೇಂದ್ರನಿಗೆ ಯಾವ ಅಂಗಾಂಗಗಳು ಇಲ್ಲ, ಶರೀರವೂ ಇಲ್ಲ. ನೀವು ಶರೀರವಿದೆ ಅಂತ ಅಂದ್ಬಿಟ್ರೆ ಹೇಗೆ? ಒಬ್ಬ ಪುರೋಹಿತ, ಒಬ್ಬ ಋತ್ವಿಜ ಒಂದ್ ಕಡೆ ಹೋಮ ಮಾಡಿಸ್ಬೋದು, 100 ಕಡೆ ಮಾಡಿಸ್ತಾ ಇದ್ದಾರೆ ಅಂದ್ರೆ ಹೋಗಕ್ಕಾಗತ್ತಾ? ಆಗಲ್ಲ. ಅದೇ ರೀತಿಯಲ್ಲಿ ದೇವೇಂದ್ರಾದಿಗಳಿಗೆ, ದೇವತೆಗಳಿಗೆ ಶರೀರ ಉಂಟು ಅಂತ ನೀವು ಹೇಳ್ಬಿಟ್ರೆ ಕರ್ಮಣಿ ವಿರೋಧ, ಕರ್ಮದ ವಿಷಯದಲ್ಲಿ ವಿರೋಧ ಬರುತ್ತಲ್ಲ ಅಂತ ನೀವು ಹೇಳಿದರೆ ನಾವು ಉತ್ತರವನ್ನು ಕೊಡ್ತೇವೆ ಎಂದ್ರು. ಯಾರು? ಭಗವಾನ್ ಬಾದರಾಯಣಾಚಾರ್ಯ. ಅನೇಕ ಪ್ರತಿಪತ್ತೆ ಹೇ ರಾಮ ರಾಮ ರಾಮ್. ದೇವತೆಗಳು ಮನುಷ್ಯರಂತೆ ಅಲ್ಲ. ಒಬ್ಬ ದೇವತೆ 1000 ರೂಪವನ್ನು ತಾಳಬಲ್ಲ. ನೋಡಿ, ದೇವತೆಗಳ ಸಾಮರ್ಥ್ಯವನ್ನ ಮಾನವರಾದ ನಾವುಗಳು ನಮ್ಮ ಸಾಮರ್ಥ್ಯದ ನಳತೆ ಮಾಡಬಾರದು. ದೇವತೆಗಳಿಗೆ ಒಬ್ಬನೇ ದೇವತೆಯಾದರೂ ಏಕಸ್ಯಾಪಿ ದೇವತಾತ್ಮನಃ ಯುಗಪತಿ ಅನೇಕ ಸ್ವರೂಪ ಪ್ರತಿಪತ್ತಿ ಸಂಭವತಿ.
ದೇವತೆಯ ಒಬ್ಬನೇ. ಅವನು 10,000 ದೇವೇಂದ್ರನ ರೂಪವನ್ನ ತಾಳಿ ಎಲ್ಲಿ ಯಜ್ಞವನ್ನು ಮಾಡ್ತಾ ಇದ್ದಾರೋ ಅಲ್ಲಿ ಹೋಗಬಲ್ಲ. ಯಾಕೆ? ದೇವತೆಯಾದ್ದರಿಂದ ನಮಗಾಗುವುದಿಲ್ವಲ್ಲ. ನೀವು ಮನುಷ್ಯರು, ಮನುಷ್ಯರಾದ ನಮಗೆ ಒಂದು ಕಡೆಗೆ ಹೋದರೆ ಮತ್ತೊಂದು ಹೋಗಕ್ಕೆ ಆಗುವುದಿಲ್ಲ. ಈಗ ಪುರೋಹಿತ ತುಂಬಾ ಕಷ್ಟವಾಗ್ಬಿಡುತ್ತೆ. ಗಣೇಶನ ಹಬ್ಬದ ದಿವಸ ಒಳ್ಳೆ ಪುರೋಹಿತ ಅವರಿಗೆ 1 ಗಂಟೆ ಪೂಜೆ ಮಾಡಿಸಿದ್ರೆ 1 ಲಕ್ಷ ಸಂಭಾವನೆ ಇಟ್ಕೊಳ್ಳಿ. ಗಣೇಶನ ಪೂಜೆ ಮಾಡಿ 1 ಗಂಟೆ ಪೂಜೆ ಮಾಡಿಸ್ತಾರೆ. ಆ ಪುರೋಹಿತ ಹೇಳುವಂತ ಮಂತ್ರಕ್ಕೆ ಮೆಚ್ಚಿ ಗಣಪತಿ ಬಂದು ವರ ಬಂದು ಕೊಡ್ತಾನೆ. ಈ ಪುರೋಹಿತ ಹೇಳ್ತಾನೆ, ನನಗೆ 1 ಲಕ್ಷ ಸಂಭಾವನೆ ಕೊಡ್ಬೇಕು. ಆಯ್ತು ಅಂತ ಹೇಳಿ 1,000 ಜನ ಒಪ್ಕೊಂಡಿದ್ದಾರೆ. ನಮ್ಮನೆ ಬಾರಪ್ಪ 1 ಲಕ್ಷ ಕೊಡ್ತೀವಿ ಅಂತ. ಯಾಕೆ ಅಂದ್ರೆ ಒಬ್ಬರ ಮನೆಯಲ್ಲಿ ಆ ಪುರೋಹಿತ ಮಂತ್ರವನ್ನು ಹೇಳಿ ಪೂಜೆ ಮಾಡಿಸ್ಬಿಟ್ಟ, 1 ಲಕ್ಷ ಕೊಟ್ರು. ಗಣಪತಿ ಬಂದ್ಬಿಟ್ಟು ಅವರಿಗೆ 50 ಕೋಟಿ ಕೊಟ್ಟ ಕ್ಯಾಶ್. 50 ಕೋಟಿ ಕ್ಯಾಶ್ ಬರುವಲ್ಲಿ 1 ಲಕ್ಷ ಹೆಚ್ಚು ಕೊಟ್ಬಿಟ್ರು. ಗೊತ್ತಾಯ್ತು ಜನ ಏನ್ ಮಾಡ್ತಾರೆ, ಆ ಪುರೋಹಿತನನ್ನ ಕರೆಸ್ರಿ 2 ಲಕ್ಷ ಕೊಡ್ತೀವಿ ಅಂತಾರೆ. ಇನ್ನೊಬ್ಬರ ಮನೆ ಹೋದ ಈ ಪುರೋಹಿತ ಮಂತ್ರವನ್ನು ಹೇಳಿ ಪೂಜೆ ಮಾಡಿಸ್ತ ಗಣಪತಿ ಅವರಿಗೆ 100 ಕೋಟಿ ಕೊಟ್ಬಿಟ್ಟ. ಪ್ರತ್ಯಕ್ಷ ತಂದ್ಕೊಟ್ಟ ಹಣವನ್ನ. ಗೊತ್ತಾಯ್ತು ಅವ್ರೇ ಮಾಡ್ತಾರೆ, ಈ ಪುರೋಹಿತನೇ ಬೇಕು ಅಂತಾರೆ. ಅಲ್ಲಿ ಪುರೋಹಿತ ಹೇಳ್ತಾನೆ, ನಾನು ಶರೀರ ಉಳ್ಳವನು, ಆಯಾ ಸ್ವಾಗತ್ತೆ, ಒಂದೇ ಸಮಯದಲ್ಲಿ 2 ಕಡೆ ಬರೋಕ್ಕಾಗುವುದಿಲ್ಲ, 5 ಲಕ್ಷ ಕೊಡ್ತೀವಿ. ನಾಳೆ ಬೇಕಾದ ಬರ್ತೇನೆ, 9 ಗಂಟೆ ಬಂದ ಮನೆ, 10 ಗಂಟೆ ಬಂದ ಮನೆ, 11 ಗಂಟೆ ಬಂದ ಮನೆ. ಇಲ್ಲ 9-10 ಗಂಟೆ ಒಳಗಡೆ 100 ಮನೆ ಬರ್ಬೇಕು ನೀವು, ಒಬ್ಬೊಬ್ರು 10 ಲಕ್ಷ ಕೊಡ್ತೀವಿ. ಸಾಧ್ಯವಾಗತ್ತಾ? ಆಗುವುದಿಲ್ಲ. ಆದರೆ ದೇವತೆಗೆ ಸಾಧ್ಯತೆ ಉಂಟು. ಅನೇಕ ಪ್ರತಿಪತ್ತೆ, ಒಬ್ಬ ದೇವತೆ ತನ್ನ ಸಿದ್ಧಿಯಿಂದ 100,000,000 ಲಕ್ಷೋಪಲಕ್ಷ ರೂಪವನ್ನು ತಾಳಬಲ್ಲ ಅನ್ನುವುದಕ್ಕೆ ಪ್ರಮಾಣ ಉಂಟು. ಸೂತ್ರ ನೋಡಿ, ವಿರೋಧ ಕರ್ಮಣಿ. ದೇವತೆಗಳಿಗೆ ಶರೀರ ಉಂಟು ಅಂತ ಆಗಿಬಿಟ್ರೆ ಕರ್ಮ ವಿರೋಧವಾಗುತ್ತಲ್ಲ, ಅದನ್ನ ವಿರೋಧವೇನಿಲ್ಲ. ಅನೇಕ ಪ್ರತಿಪತ್ತೆ, ಒಬ್ಬನೇ ದೇವತೆ ಒಂದೇ ಸಮಯದಲ್ಲಿ 1,000 ಕಡೆಗೆ ಹೋಗಿ ಅವನು ಎಲ್ಲಾ ಸ್ವರೂಪವನ್ನು ಹೊಂದಬಹುದು. ಸ್ವಾಮಿ ಶರೀರ ಇಲ್ವಲ್ಲ ಅಂದ್ರೆ ಶರೀರವಿದೆ, ದಿವ್ಯವಾದ ಶರೀರ, ಆದ್ದರಿಂದ ಯಾವ ದೋಷವೂ ಇಲ್ಲ. ಏನ್ ಪ್ರಮಾಣ? ದರ್ಶನಾತ್ ಶ್ರುತಿಯಲ್ಲಿ ಕಾಣ್ತಾ ಇದೆ. ಶ್ರುತಿ ಹೇಳ್ತಾರೆ ಎಷ್ಟು ದೇವತೆಗಳು, 3 ದೇವತೆ, 1,000 ದೇವತೆ, 33 ದೇವತೆ, 333 ದೇವತೆ, 33 ಕೋಟಿ ದೇವತೆ. ಒಬ್ಬನೇ ದೇವತೆ 1,000 ಕೋಟಿ ರೂಪವನ್ನು ತಾಳ್ಕೊಂಡು 1,000 ಮನೆಗಳಿಗೆ ಹೋಗಿ ಯಜ್ಞ ಯಾಗಾದಿಗಳ ಫಲವನ್ನ ಸ್ವೀಕಾರ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಸಾಧ್ಯವಾಗ್ಬೋದು. ಇನ್ನೊಂದು ಅರ್ಥ ಮಾಡ್ತಾ ಇದ್ದಾರೆ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು, ಪ್ರಚಂಡರು ನೋಡಿ. ಸಂಕ್ಷಿಪ್ತೇಚ್ಚ ಪುನಸ್ತಾನ ಸೂರ್ಯೋದಷ್ಟೇ ಒಂದು ವಾಕ್ಯ. ಆತ್ಮನೋ ವೈ ಶರೀರಾಣಿ ಬಹೂನಿ ಭರತರ್ಷಭ ಯೋಗಿ ಕುರಿಯಾತ್ ಬಲಂ ಪ್ರಾಪ್ಯ ತೈಶ ಸರ್ವೈ ಮಹಿಂ ಚರೇತ್ ಪ್ರಾಪ್ತಯಾತ್ ವಿಷಯಾನ್ ಕೈಶ್ಚಿತ್ ಕೈಶ್ಚಿತ್ ಉಗ್ರಂ ತಪಶ್ಚರೇತ್ ಸಂಕ್ಷಿಪೇಚ್ಚ ಪುನಸ್ತಾನಿ ಸೂರ್ಯೋ ರಶ್ಮಿ ಗಣಾನಿವ. ಮಹಾಭಾರತ ವಾಕ್ಯ. ಒಬ್ಬ ಮಹಾ ತಪಸ್ವಿ ಇದ್ದಾನೆ, ಇವನು ದೇವತೆಯಲ್ಲ ಋಷಿ, ಮನುಷ್ಯ. ತನ್ನ ತಪಸ್ಸಿನ ಪ್ರಭಾವದಿಂದ ಅವನು ತನ್ನನ್ನ 100 ರೂಪಗಳಿಂದ ಸೃಷ್ಟಿ ಮಾಡಿಕೊಳ್ಳಬಲ್ಲ. ನಮಗೆ ಗೊತ್ತಾಗ್ತಾ ಇಲ್ಲ, ನಮ್ಮ ಸತ್ಯ ಇಲ್ಲ, ಅಹಿಂಸಾ ಇಲ್ಲ, ಸಮಾಧಮ ಮನುಷ್ಯರ ಹುಟ್ಬಿಟ್ಟು ಪಾಶವೀ ಜೀವನ. ಯಾರು ಯೋಗಶಾಸ್ತ್ರದಲ್ಲಿ ತಿಳಿಸಿರುವಂತೆ, ಶಾಸ್ತ್ರ ಪುರಾಣಗಳಲ್ಲಿ ತಿಳಿಸಿರುವಂತೆ ತಪಸ್ಸನ್ನು ಅನುಷ್ಠಾನ ಮಾಡುತ್ತಾರೋ ಅಂಥವರಿಗೆ ತಮ್ಮ ರೂಪವಾಗಿರುವಂತಹ ಶರೀರ 100 ಆಗ್ಬೋದು. ಒಬ್ಬನೇ ಯೋಗಿ ತನ್ನನ್ನ ಅನೇಕ ಶರೀರಗಳನ್ನಾಗಿ ಸೃಷ್ಟಿ ಮಾಡಿಕೊಳ್ಳಬಲ್ಲ, ಅವನು ಭೂಮಿಯನ್ನೂ ವ್ಯಾಪಿಸಬಲ್ಲ. ಒಬ್ಬನೇ ಮಹರ್ಷಿ ಬೆಂಗಳೂರಿನಲ್ಲೂ ಇದ್ದಾನೆ, ಅಮೆರಿಕಕ್ಕೂ ಹೋದ, ಲಂಡನ್ಗೂ ಹೋದ, ಫ್ರಾನ್ಸ್ಗೂ ಹೋದ, ಚೆನ್ನೈಗೂ ಹೋದ. ಒಂದೇ ಕಾಲದಲ್ಲಿ ಒಬ್ಬನೇ ಋಷಿ, ಒಬ್ಬನೇ ತಪಸ್ವಿ 1,000 ರೂಪಗಳನ್ನ ತಾಳಿ ಎಲ್ಲರನ್ನು ಅನುಗ್ರಹ ಮಾಡಬಲ್ಲ ಶ್ರುತಿ ಮಹಾಭಾರತ ಹೇಳ್ತಾ ಇದೆ.
ಪ್ರಾಪ್ನಯಾದು ವಿಷಯಾನ್ ಕಂಶ್ಚಿತ್, ಕೆಲವು ಶರೀರದಿಂದ ಗೃಹಸ್ಥನಾಗಿದ್ದಾನೆ, ಕೆಲವು ಶರೀರದಿಂದ ಉಗ್ರವಾದಂತಹ ತಪಸ್ಸನ್ನು ಮಾಡ್ತಾನೆ, ಕೆಲವು ಶರೀರದಿಂದ ಶಿಷ್ಯನಾಗಿದ್ದಾನೆ, ಕೆಲವು ಶರೀರದಿಂದ ರಾಜನಾಗಿದ್ದಾನೆ, ಕೆಲವು ಶರೀರದಿಂದ ಸದ್ಗುರುವಾಗಿ ಜ್ಞಾನೋಪದೇಶವನ್ನು ಮಾಡ್ತಾನೆ, ಒಬ್ಬನೇ ಒಬ್ಬ ಮನುಷ್ಯ. ಹೀಗೆ ಮನುಷ್ಯರಿಗೆ ಇಂತಹ ಸಾಮರ್ಥ್ಯವಿರಬಹುದು ಅಂತಾದರೆ ನೋಡಿ ಬರೀತ ಶಂಕರಾಚ ನಿಮ ವಕ್ತವ್ಯಂ ಆಜಾನ ಸಿದ್ಧಾನಾಂ ದೇವಾನಾಂ. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ತಪಸ್ಸಿನ ಪ್ರಭಾವದಿಂದ ಸಾಧ್ಯವಾಗಬಹುದು ಅಂತಾದರೆ ಆಜಾನ ಸಿದ್ಧಾಹ ದೇವಾಹ. ದೇವತೆಗಳು ಅಂದ್ರೆ ಏನು? ಹುಟ್ಟುವಾಗಲೇ ಸಿದ್ಧಿಯ ಸಾಮಾನ್ಯವೇ. ಈಗ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಒಬ್ಬ ರಾಷ್ಟ್ರಪತಿಗಳು ಅಥವಾ ಪ್ರಧಾನಮಂತ್ರಿಗಳು ಒಂದ್ ದಿವಸದಲ್ಲಿ 1,000 ಕಿಲೋಮೀಟರ್ ಸಂಚಾರ ಮಾಡಿ 10 ಕಡೆ ಕಾರ್ಯಕ್ರಮ ಕೊಡ್ತಾರೆ. ಬೆಳಿಗ್ಗೆ 8 ಗಂಟೆ ಹೊರಟ್ರು, ಕರ್ನಾಟಕಕ್ಕೆ ಬಂದ್ರು, ಚೆನ್ನೈಗೆ ಹೋದ್ರು, ಅಲ್ಲಿ ಅಸ್ಸಾಂಗೆ ಹೋದ್ರು, ಅಲ್ಲಿಂದ ಇನ್ಯಾವ್ದು ಬೇರೆ ಊರಿಗೆ ಹೋದ್ರು, ಕೊನೆಗೆ ಅವರು ಆಮೇಲೆ ಮಲಿಕೊಂಡ್ರು ಚಲವಾದಲ್ವೇ. ಸಾಮರ್ಥ್ಯವಿದೆ ಆ ಒಬ್ಬ ಮಹಾತ್ಮರಿಗೆ, ಅಂತ ಯೋಗ್ಯತೆ ಇದೆ. ನಮಗಾಗುವುದಿಲ್ಲ. ನಮ್ಗೆ ಇಲ್ಲಿ ಮೈಸೂರಿಗೆ ಹೋಗ್ಬೇಕು ಅಂದ್ರೆ ಒಂದ್ ದಿನವೆಲ್ಲ ಬೇಕು. ಅವ್ರಿಗೆ ಅನುಕೂಲವಾಗುತ್ತೆ. ದೇವತೆಗಳನ್ನ ಕೇಳಬೇಕಾಯ ಮೀಮಾಂಸಕನೇ. ಆಜಾನ ಸಿದ್ಧನಾಗಿರುವ ದೇವತೆಗಳಿಗೆ ಅನೇಕ ರೂಪ ಪ್ರತಿಪತ್ತಿ ಸಂಭವ ಆತಿ, ಅನೇಕ ರೂಪಗಳಾಗಬಹುದು. ಏಕಾಏಕ ಏವ ದೇವತ ಬಹುಭಿ ರೂಪೈ ಆತ್ಮಾನಂ ಪ್ರವಿಭಜ್ಯ. ಒಬ್ಬನೇ ಒಬ್ಬ ದೇವತೆ ತನ್ನನ್ನ 100,000 ರೂಪಗಳಲ್ಲಿ ವಿಂಗಡ ಮಾಡಿಕೊಂಡು 1,000,000 ಕಡೆಗಳಲ್ಲಿ ನಡೆಯುತ್ತಿರುವಂತಹ ಹೋಮ ಹವನಾದಿಗಳಲ್ಲಿ ಸನ್ನಿಹಿತನಾಗಿರಬಹುದು. ಶಂಕರಾಚಾರ್ಯರ ಪುತ್ರ, ನಮ್ಮ ದೃಷ್ಟಿಯಿಂದ ದೇವತೆಗಳ ಸಾಮರ್ಥ್ಯವನ್ನು ಅಳತೆ ಮಾಡಬಾರದು. ಅಂತರ್ಧಾನಾದಿ ಶಕ್ತಿ ಯೋಗಾತೆ, ಕಣ್ಣಿಗೆ ಕಾಣಿಸಲ್ವಲ್ಲ ಅಂದ್ರೆ ಅಂತರ್ಧಾನ. ಯಾವ ದೇವತೆಗಳು ಕಣ್ಣುಗಳು ಕಾಣಿಸೋದಿಲ್ಲ. ನೀ ನಿಮ್ ಮನೆಯಲ್ಲಿ ಕೂತ್ಕೊಂಡು ಲಕ್ಷ್ಮೀ ಪೂಜೆ ಮಾಡ್ತಾ ಇರಿ, ಲಕ್ಷ್ಮಮ್ಮ ಬಂದಿದ್ದಾಳೆ. ಗಣಪತಿ ಪೂಜೆ ಮಾಡ್ತಾ ಇರಿ, ಗಣಪತಿ ಬಂದಿದ್ದಾರೆ. ಯಜ್ಞಯಾಗ ಮಾಡ್ತಾ ಇರಿ, ಬಂದು ಕೂತಿರ್ತಾರೆ. ಅವ್ರಿಗೆ ಅಂತರ್ಧಾನ, ಇನ್ವಿಸಿಬಿಲಿಟಿ, ಯಾರ ಕಣ್ಣಿಗೂ ಕಾಣಿಸದಂತೆ ಇರುವಂತಹ ಸಾಮರ್ಥ್ಯ ಉಂಟು. ಆದ್ದರಿಂದ ಏಕೋಪಿ ವಿಗ್ರಹವಾನ್ ದೇವ, ಒಬ್ಬನೇ ಒಬ್ಬ ದೇವತೆಯು ಕೂಡ ಅನೇಕತ್ರ ಅನೇಕ ಕಡೆಗಳಲ್ಲಿ ಯುಗದ್ಭಾವವನ್ನು ಹೊಂದಬಹುದು. ಇನ್ನೊಂದು ಉದಾಹರಣೆ ಕೊಟ್ಟ ಶಂಕರಾಚಾರ್ಯ, ಅವನು ಬರಬೇಕಾದಿಲ್ಲ, ಇರುವ ಕಡೆಯಲ್ಲಿ ಅನುಗ್ರಹ ಮಾಡಬಹುದು. ಒಬ್ಬ ಗುರು ಇದ್ದಾನೆ, ಕೂತ್ಕೊಂಡಿದ್ದಾನೆ, 10,000 ಜನ ಬಂದಿದ್ದಾರೆ. 10,000 ಜನಗಳು ಸೇರ್ಕೊಂಡು ಒಬ್ಬ ಗುರುವಿಗೆ, ಕ್ಷೋತ್ರಿಯ ಬ್ರಹ್ಮನಿಷ್ಠನಾದ ಮಹಾತ್ಮನಾದಂತಹ ಸದ್ಗುರುವಿಗೆ, ಸದ್ಗುರು ಒಬ್ಬ, ಶಿಷ್ಯ 10,000 ಜನ ಇದೆ, 10,000 ಜನ ಕೂತ್ಕೊಂಡು ತಮ್ಮ ತಮ್ಮ ಕಡೆಗಳಿಂದಲೇ ಗುರುವನ್ನು ಸ್ಮರಣೆ ಮಾಡ್ತಾ ಇದ್ರೆ ಆ ಗುರುವಿ ತಲುಪುವುದಿಲ್ವೇ? ಅಥವಾ ಒಬ್ಬ ಗುರು ಒಬ್ಬ ಸಭೆಯಲ್ಲಿ ಕೂತ್ಕೊಂಡಿದ್ದಾನೆ, 50,000 ಜನ ಇದ್ದಾರೆ, 50,000 ಜನಗಳು ಎದ್ದು ನಿಂತ್ಕೊಂಡು ಗುರುವಿಗೆ ನಮಸ್ಕಾರವನ್ನು ಮಾಡ್ತಾರೆ. ಗುರು ಎಷ್ಟು? ಒಬ್ಬನೇ. ನಮಸ್ಕಾರ ಮಾಡುವಂತವರೆಷ್ಟು? 50,000. 50,000 ಜನಗಳು ಮಾಡುವಂತಹ ನಮಸ್ಕಾರವನ್ನ ಗುರು ಸ್ವೀಕಾರ ಮಾಡ್ತಾನೋ ಇಲ್ವೋ? ಗುರು ಸ್ವೀಕಾರ ಮಾಡಿ ಅನುಗ್ರಹವನ್ನು ಮಾಡ್ತಾನಾದ್ರಿಂದ ಎರಡು ಅರ್ಥವನ್ನು ಮಾಡಬಹುದು. ಒಂದು 50,000 ರೂಪದಲ್ಲೂ ಹೋಗ್ತಾನೆ ಬೇಡ, ಒಬ್ಬನೇ ಬ್ರಾಹ್ಮಣನಿಗೆ, ಒಬ್ಬನೇ ಸದ್ಗುರುವಿಗೆ 1,000 ಜನಗಳು ನಮಸ್ಕಾರ ಮಾಡಿದಾಗ ಅದು ಸೇರುತ್ತಲ್ವೇ? ಅದೇ ರೀತಿಯಲ್ಲಿ ವಿರೋಧ ಕರ್ಮನೀತಿ ಚೇತ್ನ ಅನೇಕ ಪ್ರತಿಪತ್ತೇ ದರ್ಶನ ಯಥಾ ಬಹುಭಿ ನಮಸ್ಕುರ್ವಾಣೈ ಏಕ ಬ್ರಾಹ್ಮಣ ಜಗವನ್ ನಮಸ್ಕೃತಿ. ಅದೇ ಅರ್ಥ, ಒಬ್ಬನೇ ಒಬ್ಬ ಗುರು, ಒಬ್ಬ ಬ್ರಾಹ್ಮಣ, ನಮಸ್ಕಾರ ಮಾಡುವಂತಹ ಜನಗಳು 1,000. 1,000 ಜನಗಳಿಂದ ನಮಸ್ಕಾರ ಮಾಡಲ್ಪಡುತ್ತಿರುವಂತಹ ಮನುಷ್ಯ ಗುರು ಒಬ್ಬನೇ ಆಗಿರುವಂತೆ ಇಂದನು ಒಬ್ಬನೇ ಆಗಿದ್ದರು. ಆ ಕರ್ಮದಲ್ಲಾಗುವ ಎಲ್ಲ ಫಲಗಳನ್ನು ಸ್ವೀಕಾರ ಮಾಡಿ ಅನುಗ್ರಹ ಮಾಡುತ್ತಾನೆ. ಯಾಕೆ? ದೇವತೆಗಳ ಸಾಮರ್ಥ್ಯ ಉಂಟು. ಆದ್ದರಿಂದ ವಿಗ್ರಹವತ್ವೇಪಿ, ದೇವತೆಗಳಿಗೆ ಶರೀರ ಉಂಟು ಅಂತ ಅರ್ಥ ಮಾಡಿದರೂ ಬ್ರಹ್ಮ ವಿದ್ಯಾ ವಿಷಯದಲ್ಲಿ ಯಾವಡ್ಡಿಯೂ ಇಲ್ಲ ಅಂದ್ಬಿಟ್ಟು ಇನ್ನೊಂದು ಸೂತ್ರ ತುಂಬಾ ಚೆನ್ನಾಗಿದೆ. ಓಂ ಶಬ್ದೇ ಇತಿ ಚೇತ್
நாத பிரபவா பிரத்யக்ஷானுமானாப்யாம் தோட்ட விசாரம் நாத பிரபவா பிரத்யக்ஷானுமானாப்யாம் ஓம் சாந்தி சாந்தி சாந்தி. ನನ್ನ ಪರಮ ಪೂಜ್ಯ ಸದ್ಗುರುಗಳು ಪಾಠ ಮಾಡುವಾಗ ಮಗು ಪದಚ್ಛೇದ ಮಾಡು ಅಂತ ಹೇಳ್ತಾ ಇದ್ರು. ನಾನ್ ದಡ್ಡ ಶಬ್ದ ಇತಿ ಚೇತ್ ಮಾಡಿದ್ದೆ ತಪ್ಪು. ಶಬ್ದ ಅಲ್ಲ ಶಬ್ದೇ ಸಪ್ತಮಿ ಏಕವಚನ ಗುರುಗಳು. ಯಾಕೆ ಹಿಂದೆ ವಿರೋಧ ಕರ್ಮಣಿ ಕರ್ಮಣಿ ವಿರೋಧ ಸಪ್ತಮಿ ಏಕವಚನ ಅದ್ ಉತ್ತರ ಕೊಟ್ಬಿಟ್ರು. ಇವಾಗ ಹೇಳ್ತಾ ಇದ್ದಾನೆ ಶಬ್ದದಲ್ಲಿ ವಿರೋಧ ಉಂಟು. ಶಬ್ದ ಅಂದ್ರೆ ವೇದ ಮಂತ್ರ. ಶಬ್ದ ಇತಿಚೆ ನಾಥ ಪ್ರಭವಾದ್ ಪ್ರತ್ಯಕ್ಷಾನುಮಾನಾಭ್ಯಂ ಓಂ ಶಾಂತಿ ಶಾಂತಿ ಶಾಂತಿ. ಶಬ್ದೇ ಇತಿ ಚೇತ್ ನ ಅತ ಪ್ರತ್ಯಕ್ಷಾನುಮಾನಾಭ್ಯಂ. ಷಟ್ಪದಾತ್ಮಕಂ ಸೂತ್ರ. ದೇವತೆಗಳಿಗೆ ಶರೀರ ವಿಧಿಯನ್ನು ಬಿಟ್ಟರೆ ಸತ್ತೋಗ್ತಾರೆ ನೋಡಿ. ಒಪ್ಕೋತಾರೆ ವೇದಾಂತಿಗಳು. ದೇವತೆಗಳಿಗೂ ಮರಣ ಉಂಟು, ದೇವತೆಗಳಿಗೂ ಶರೀರ ಉಂಟು, ದೇವತೆಗಳಿಗೂ ದುಃಖ ಉಂಟು. ಇದನ್ನ ತಪ್ಪಿಸಿಕೊಳ್ಳಬೇಕೆಂಬ ಆಶೆಯೂ ದೇವತೆಗಳಿಗೆ ಇದೆ. ಆದ್ದರಿಂದ ದೇವತೆಯಾದ ಮಾತ್ರಕ್ಕೆ ಅವರೇನು ಮುಕ್ತರಲ್ಲ. ಬ್ರಹ್ಮಜ್ಞಾನಿಯ ಮುಂದೆ ಎಲ್ಲ ದೇವಾದಿ ದೇವತೆಗಳು ಕೂಡ ಪಾದ ಧೂಳಿ. ಜ್ಞಾಪಕ ಇಟ್ಕೊಳ್ಳಿ, ರಮಣ ಮಹರ್ಷಿಗಳು ದೇವಾದಿ ದೇವತೆಗಳಿಗೂ ಆತ್ಮನಾಗಿದ್ದಾರೆ. ಅಂತಹ ಬ್ರಹ್ಮಜ್ಞಾನವನ್ನ ಹೊಂದುವಂತಹ ಅವಕಾಶ ಎಲ್ಲ ಮಾನವರಿಗೂ ಕೊಟ್ಟಿದ್ದಾರೆ. ನಾವೆಂಥ ಭಾಗ್ಯವಂತರಾಗಿದ್ದೇವೆ. ಶಬ್ದದಲ್ಲಿ ವಿರೋಧ ಬರುತ್ತದೆ, ದೊಡ್ಡ ವಿಚಾರ ಇದು. ಶಬ್ದ ಅಂದ್ರೇನು? ಫೋಟವ ಅಥವಾ ವರ್ಣಗಳ ಪ್ರತ್ಯೇಕ. ವರ್ಣ ಏವ ಶಬ್ದ ಇತಿ ಉಪವರ್ಷ ಆಚಾರ್ಯ ವದತಿ. ಇದು ವೈಯಾಕರಣಿಗಳಿಗೆ ಅತ್ಯಂತ ಪ್ರಿಯವಾದ ವಿಚಾರ. ಅದನ್ನ ಹೇಳುವುದಿಲ್ಲ, ಸಮಯವಿಲ್ಲ. ಶಬ್ದದಲ್ಲಿ ವಿರೋಧ. ದೇವೇಂದ್ರ ಅಂತ ಒಬ್ಬ ಇದ್ದ, ರಾಜ್ಯಭಾರ ಮಾಡ್ದ. ಆ ದೇವೇಂದ್ರನ ಶರೀರ ಬಿದ್ದೋಯ್ತು. ಇವ ದೇವೇಂದ್ರ ಅಂತ ಇಲ್ಲ. ದೇವೇಂದ್ರ ಇಲ್ಲದೆ ಇರುವಾಗ ವೇದದಲ್ಲಿ ದೇವೇಂದ್ರ ಹೋಮ ಮಾಡಬೇಕು ಅಂತ ಹೇಳ್ತಾರಲ್ಲ, ಆ ಶಬ್ದ ವಿರೋಧ ಬಂತಲ್ಲ. ಪದಾರ್ಥವೇ ಇಲ್ಲದಿರುವಾಗ ಶಬ್ದಕ್ಕೆ ವಿರೋಧವಲ್ವೇ? ನಮ್ಮ ಮನೆಯಲ್ಲಿ ನಮ್ಮ ಅಜ್ಜ ಅಂತಿದ್ರು, ಅಜ್ಜಿ ಅಂತಿದ್ರು. ಅಜ್ಜನಿಗೆ 105 ವರ್ಷವಾಗಿತ್ತು, ಸತ್ತೋದ್ರು. ಅಜ್ಜಿಗೂ 98 ವರ್ಷ ಸತ್ತೋಗ್ಬಿಟ್ರು. ಅಜ್ಜ ಅಜ್ಜಿ ಇಬ್ಬರು ಇಲ್ಲ. ಇಬ್ರು ಇಲ್ಲ ಅಂತ ಅಂದ್ಮೇಲೆ ಅಜ್ಜ ಅಜ್ಜಿ ಎನ್ನುವಂತಹ ಶಬ್ದ ಪ್ರಯೋಗ ಮಾಡಿದರೆ ವೇಸ್ಟ್ ಆಯ್ತಲ್ಲ. ಆದ್ದರಿಂದ ದೇವತೆಗಳಿಗೆ ಶರೀರ ಉಂಟು ಅಂತ ಹೇಳಿದರೆ ಶಬ್ದಕ್ಕೆ ವಿರೋಧವಾಗುತ್ತಲ್ಲ ಅಂದಿಲ್ಲ. ಶಬ್ದದಿಂದಲೇ ಪ್ರಪಂಚ ಬರ್ತಾ ಇದೆ. ಅತಃ ಪ್ರಭವಾಸೆ, ದೇವತೆಗಳು ಶಬ್ದಾತ್ಮಕರಾಗಿದ್ದಾರೆ ನೋಡಿ. ಅಜ್ಜ ಅಜ್ಜಿ ಎಂದು ವಸ್ತುವಿರಬೇಕಾದಿಲ್ಲ. ಈಗ ಮಹಾತ್ಮ ಗಾಂಧೀಜಿ ಅಂತ ಹೇಳ್ತಾ ಇದ್ದೇವೆ, ಶಂಕರಾಚಾರ್ಯರು ಅಂತೇವೆ, ವೇದವ್ಯಾಸರು ಅಂತೇವೆ, ಅವರಿಲ್ಲ. ಈಗ ಇಲ್ಲದೆ ಹೋದರೂ ಆ ಕಲ್ಪನೆ ಉಂಟಾಗುವುದು ಶಬ್ದದಿಂದ. ಆದ್ದರಿಂದ ಪ್ರತ್ಯಕ್ಷ ಶ್ರುತಿ ಅನುಮಾನ ಸ್ಮೃತಿ ಇವುಗಳಿಂದ ಯಾವ ವಿರೋಧವೂ ಇಲ್ಲ ಅಂದ್ಬಿಟ್ರು. ಮುಂದೆ ಓಂ ಅತಯೇವ ಚ ನಿತ್ಯತ್ವಂ, ದೊಡ್ಡ ವಿಚಾರ. ಅತಯೇವ ದೇವತೆಗಳಿಗೆ ಅಥವಾ ವೇದಗಳಿಗೆ ಯಾವ ಪುರುಷರು ಇಲ್ಲದ್ದರಿಂದ ಎಲ್ಲವೂ ಶಬ್ದವಾಗಿರುವುದರಿಂದ ಸ್ವತಂತ್ರಸ್ಯ ಕರ್ತು ಅಸ್ಮರಣಾತ್ ಇತಿ ಸ್ಥಿತಿ ವೇದಸ್ಯ ನಿತ್ಯತ್ವೇ ದೇವಾದಿ ವ್ಯಕ್ತಿ ಪ್ರಭಾವ್ಯುಪಗಮೇನ ತಸ್ಯ ವಿರೋಧಮಾಶಂಕ್ಯ ಅತ ಪ್ರಭವಾತ್ ಇತಿ ಪರಿಹೃತ್ಯ ಇದಾನಿಂ ತದೇವ ವೇದ ನಿತ್ಯತ್ವಂ ಸ್ಥಿತಂ ದೃಢಯತಿ. ವೇದವು ನಿತ್ಯವೋ ಅನಿತ್ಯವೋ? ಒಬ್ಬ ದುಷ್ಟ ಎಲ್ಲಾ ವೇದಗಳನ್ನು ಸುಡ್ಬೂದಿ ಮಾಡಿಬಿಟ್ಟ, ವೇದ ನಾಶವಾಯ್ತ ಇಲ್ಲ. ವೇದ ಎನ್ನುವಂತಹದ್ದು ಶಬ್ದಾತ್ಮಕವಾದದ್ದು, ಶಬ್ದಕ್ಕೆ ನಾಶವಿಲ್ಲದ್ದರಿಂದ ಶಬ್ದ ಸ್ವರೂಪವಾಗಿರುವ ವೇದಗಳು ನಿತ್ಯವಾಗಿವೆ. ಮೀಮಾಂಸಕರು ವೇದಗಳನ್ನ ನಿತ್ಯವೆನ್ನುತ್ತಾರೆ, ಅಪೌರುಷೇಯ ಅಂತ ಹೇಳುವುದಿಲ್ಲ ಅವರು. ವೇದಗಳು ನಿತ್ಯವಾಗಿವೆ, ವೇದಗಳನ್ನ ನಾಶವಾಗುತ್ತೆ ಅಂತ ಹೇಳಬಾರ್ದು. ಆದ್ದರಿಂದ ಯಾವ ದೋಷವೂ ಇಲ್ಲ ಅಂದ್ರು. ಮುಂದೆ ಸಮಾನ ನಾಮ ರೂಪತ್ವಾಚ ಆವೃತ್ತಾವಪ್ಯ ವಿರೋಧ ದರ್ಶನ ಸ್ಮೃತೈಶ್ಚ. ನಾ ಸೂತ್ರ ಹೇಳ್ಕೊತಾ ಇದ್ರೆ ಗುರುಗಳು ಕಣ್ಣು ಮುಂದೆ ಕೂತ್ಬಿಟ್ಟಿದ್ದಾರೆ. ಈಗ
ಆನಂದವಾಗ್ತಾ ಇದೆ, ಗುರುಗಳ ದರ್ಶನವಾಗ್ತಾ ಇದೆ, ಉಪದೇಶ ಕ್ರಮ ಪಾಠವನ್ನೆಲ್ಲ ನೆನಪು ಮಾಡ್ಕೋತಾ ಇದೆ. ಸಮಾನ ನಾಮ ರೂಪತ್ವಾಚ ಆವೃತ್ತಾವಪ್ಯ ವಿನೋದೋ ದರ್ಶನ ಸ್ಮೃತೇಶ್ಚ. ಒಂದೊಂದು ಸೂತ್ರಕ್ಕೂ ಭಗವತ್ಪಾದ ಶಂಕರಾಚಾರ್ಯರವರು ಸ್ವಗಸಾಗಿ ಅರ್ಥವನ್ನು ಮಾಡ್ತಾ ಇದ್ದ. ಸಮಾನ ನಾಮ ರೂಪತ್ವಾತ್ ಚ ಆವೃತ್ತೌ ಅಪಿ ಅವಿರೋಧ ದರ್ಶನಾತ್ ಸ್ಮೃತೇ ಚ. ಅಷ್ಟಪದಾತ್ಮಕಂ ಸೂತ್ರಂ. ದೇವತೆಗಳಿಗೆ ಶರೀರ ಉಂಟು, ದೇವತೆ ಹುಟ್ಟುತ್ತಾರೆ, ದೇವತೆ ಬದುಕಿರ್ತಾರೆ, ಸುಖ ಅನುಭವಿಸ್ತಾರೆ, ದೇವತೆಗಳಿಗೂ ಸಾವುಂಟು. ಇದನ್ನ ನೋಡ್ಕೊಂಡು ಅಯ್ಯೋ ಬೇಡಪ್ಪ, ನಮ್ಮ ಸ್ಥಾನವೂ ಕೂಡ ಅನಿತ್ಯವಾದ್ದರಿಂದ ಇದನ್ನು ವಿರಕ್ತರಾಗಿ ನಾವು ಬ್ರಹ್ಮಜ್ಞಾನವನ್ನೇ ಪಡ್ಕೊಳ್ಬೇಕು ಅನ್ನುವಂತಹ ಬ್ರಹ್ಮಜ್ಞಾನಾಧಿಕಾರ ದೇವತೆಗಳಿಗೆ ಉಂಟು ಅಂದು. ಈಗ ಸಮಾನ ನಾಮ ರೂಪತ್ವಾಚ್ಯ. ದೇವತೆ ಸತ್ವದ ದೇವತೆ ಇಲ್ಲ ಇವಾಗ, ಆದರೆ ಹಿಂದಿನ ಜನ್ಮದಲ್ಲಿ ಯಾವ ದೇವತೆ ಇದ್ದನೋ ಅದೇ ದೇವತೆಯ ಆಕಾರ ಉಂಟು, ಆ ದೇವತೆಯ ಆವೃತ್ತಿ ಉಂಟು. ಆವೃತ್ತಿ ಅಂದ್ರೇನು? ಅದೇ ಈಗ ಹಸು ಇಲ್ಲ ನಮ್ಮಲ್ಲಿ, ಹಸುತ್ವ ಇದೆಯೋ ಇಲ್ವಾ? ನಮ್ಮ ಮನೆಯಲ್ಲಿ ಎರಡು ಹಸು ಇತ್ತು, ಮಾರಾಟ ಮಾಡಿಬಿಟ್ವಿ ಅಂತ ಗೋತ್ವ ಉಳ್ಕೊಂಡಿದೆ. ಆ ಗೋತ್ವ ಎನ್ನುವುದೇ ದೇವತಾ ಸ್ವರೂಪ. ಅದಕ್ಕೆ ಸಮಾನ ನಾಮ ರೂಪಗಳಿರುವುದರಿಂದ ಬ್ರಹ್ಮ ಜ್ಞಾನಾಧಿಕಾರದಲ್ಲಾಗಲಿ ಕರ್ಮಾಧಿಕಾರದಲ್ಲಾಗಲಿ ಯಾವ ವಿರೋಧವೂ ಇಲ್ಲ ಎನ್ನುವುದನ್ನ ದರ್ಶನಾತ್ ಶ್ರುತಿಯಿಂದಲೂ ಸ್ಮೃತಿಯಿಂದಲೂ ತಿಳ್ಕೊಳ್ಬೇಕು. ಯೋ ಬ್ರಹ್ಮಾಂಡಂ ವಿದಧಾತಿ ಪೂರ್ವಂ ಯೋ ವೈ ವೇದಾಗುಂಶ್ಚ ಪ್ರಹಿಣೋತಿ ತಸ್ಮೈ ತಗುಂಹದೇವಮಾತ್ಮ ಬುದ್ಧಿ ಪ್ರಕಾಶಂ ಮುಮುಕ್ಷುರು ವೈ ಶರಣಮಹಂ ಪ್ರಪದ್ಯೇ. ಪರಮಾತ್ಮನು ಬ್ರಹ್ಮದೇವನಿಗೆ ಯಾವ ವೇದಗಳನ್ನ ಕಳುಹಿಸಿ ಕೊಡುತ್ತಾನೋ ಅಂದ್ರು. ಆ ವೇದ ಎಲ್ಲಿದ್ವು? ಮುಂಚೆನೂ ಇದ್ವು, ಇದ್ದ ವೇದಗಳಂತೆ ಕಳಿಸ್ಕೊಡ್ತಾನೆಯೇ ಹೊರತುವೆ ಹೊಸದಾಗಿ ಯಾವ ವೇದಗಳನ್ನು ತರುವುದಿಲ್ಲ. ತೇಷಾಮ್ಯೇ ಯಾನಿ ಕರ್ಮಾಣಿ ಪಾಕ್ ಸೃಷ್ಟಿಯಾಂ ಪ್ರತಿಪೇದಿರೆ. ಬಹಳ ಚೆನ್ನಾಗಿದೆ. ಹಿಂದಿನ ಸೃಷ್ಟಿಯಲ್ಲಿ ಯಾವ ವಿಷಯವಿತ್ತು ಅದನ್ನೇ ನೆನಪು ಮಾಡಿಕೊಂಡು ಇವ ಸೃಷ್ಟಿ ಮಾಡಿದೆ. ಯೋ ಬ್ರಹ್ಮಾಂಡಂ ವಿದಧಾತಿ ಪೂರ್ವಂ ಸೂರ್ಯ ಚಂದ್ರಮಸೌ ಧಾತ ಯಥಾಪೂರ್ವ ಅಕಲ್ಪಯ. ವಸ್ತುವಿಲ್ಲದೆ ಹೋದರೂ ಆ ವಸ್ತು ಆಕೃತಿ ಉಂಟಲ್ಲ ಅದನ್ನ ಶಬ್ದ ಹೇಳ್ತಾ ಇದೆ. ಆದ್ರಿಂದ ದೇವತೆಗಳಿಗೆ ಶರೀರವಿದೆ ಅಂತ ಇಟ್ಕೊಂಡ್ರು ಕೂಡ ಯಾವ ತೊಂದರೆಯೂ ಇಲ್ಲ. ಅದನ್ನೇ ಹೇಳ್ತಾ ಇದ್ದ ನೋಡಿ. ಸೂರ್ಯ ಚಂದ್ರಮಸೌ ಧಾತ ಯಥಾ ಪೂರ್ವಮ ಕಲ್ಪಯತೆ ಇತಿ. ಅನಂತರ ನಾಮಧೇಯಾನಿ ಯಾಶ್ಚ ವೇದೇಶು ದುಷ್ಟಯ ಶರ್ವರ್ಜಂತೆ ಇತ್ಯಾದಿಗಳು. ಅಗ್ನಿರ್ವಾ ಅಕಾಮಯತ. ದೇವತೆಗಳಿಗೆ ಮರಣ ಉಂಟಾದರೂ ಆ ದೇವತ ಆಕೃತಿ ಅಂತ ಉಂಟಲ್ಲ ಅದಕ್ಕೆ ನಾಶವಿಲ್ಲ. ಈ ಪ್ರಪಂಚದಲ್ಲಿ ಅನೇಕ ಮನುಷ್ಯರನ್ನು ನೋಡ್ತೇವೆ, ಎಲ್ಲ ಸತ್ತೋಗ್ತಾರೆ. ಸತ್ತೋದ ಮೇಲೂ ಕೂಡ ಆ ಶಬ್ದವನ್ನು ಬಳಸಿದಾಗ ನಮಗೆ ಆ ಆಕೃತಿ ಭಾವನೆ ಬರುತ್ತಲ್ವೇ. ಅದನ್ನ ಇಟ್ಕೊಂಡು ದೇವತೆಗಳಿಗೆ ಶರೀರ ಉಂಟು ಅಂತ ಹೇಳಿ ಅವರಿಗೆ ಬ್ರಹ್ಮಜ್ಞಾನ ಅಧಿಕಾರ ಉಂಟು. ಇನ್ನೊಂದು ಪ್ರಶ್ನೆ ಇವೆ. ಮಧ್ವಾದಿ ಶ್ವಸಂಭವಾತೆ ಅನಧಿಕಾರಂ ಜೈಮಿನಿ. ಇಷ್ಟೆಲ್ಲ ಹೇಳ್ತಾ ಇದ್ರೆ ಜೈಮಿನಿ ಆಚಾರ್ಯ ಬಂದ್ಬಿಟ್ರು, ಹೇಳ್ತಾರೆ ಇಲ್ಲ, ದೇವತೆಗಳಿಗೆ ಶರೀರವಿಲ್ಲ, ದೇವತೆಗಳಿಗೆ ಬ್ರಹ್ಮಜ್ಞಾನಾಧಿಕಾರವಿಲ್ಲ. ಏಕೆಂದ್ರೆ ದೇವತೆಗಳಿಗೆ ಕರ್ಮಾಧಿಕಾರವಿಲ್ಲದ್ದರಿಂದ. ಮಧ್ವಾದಿಷು ಅಸಂಭವಾತಿ ಅನಧಿಕಾರಂ ಜೈಮಿನಿ. ನಾಲ್ಕು ಪದ ಆಯ್ತಲ್ವೇ. ಮಧ್ವಾದಿಷು ಅಸಂಭವಾತೆ ಅನಧಿಕಾರಂ ಜೈಮಿನಿ ಇತಿ ಚತುಷ್ಪದಾತ್ಮಕಂ ಸೂತ್ರಂ. ಏನ್ ಚೆನ್ನಾಗಿದೆ ಭಾಷ್ಯ! ಒಂದು ತಿಂಗಳು ಸ್ಟಡಿ ಮಾಡ್ಬೇಕು ಇದನ್ನ. ಬಹಳ ಚೆನ್ನಾಗಿದೆ. ಹಾಗೆ ಓದ್ತಾ ಬಂದ್ರೆ ಒಂದು 15 ವರ್ಷ ಬೇಕು. ಬ್ರಹ್ಮಸೂತ್ರ ಶಾಂಕರ ಭಾಷ್ಯವನ್ನ ತಳಸ್ಪರ್ಶಿಯಾಗಿ ಅಧ್ಯಯನ ಮಾಡ್ತೀವಿ. ಒಂದು ದಿವಸಕ್ಕೆ ಬೆಳಿಗ್ಗೆ 1 ಗಂಟೆ, ಮಧ್ಯಾಹ್ನ 1 ಗಂಟೆ, ಸಾಯಂಕಾಲ 1 ಗಂಟೆ, ರಾತ್ರಿ 1 ಗಂಟೆ, 4 ಗಂಟೆಗಳಂತೆ ಗುರುಗಳಿಂದ ಪಾಠ. ಶಿಷ್ಯ 4 ಗಂಟೆ ಚಿಂತನೆ ಮಾಡ್ಬೇಕು. 8 ಗಂಟೆ ಒಂದ್ ದಿವಸಕ್ಕೆ ಮಾಡ್ತಾ ಬಂದರೆ ಖಂಡಿತ ಹೇಳ್ತೇನೆ ನಮ್ಮೆಲ್ಲರಿಗೂ ಬ್ರಹ್ಮಜ್ಞಾನ 110% ಆಗುತ್ತೆ. ಯಾರು ಶ್ರದ್ಧೆನ ಓದ್ತಾ ಇಲ್ಲ. ಮಧ್ವಾದಿಷು ಅಸಂಭವಾತೆ ಅನ್ವಯ ಹೇಳ್ತೇನೆ. ಮಧ್ವಾದಿಷು ಅಸಂಭವಾತೆ
ஜெய்மினி தேவானாம் கர்மசு பிரம்ம வித்யாஞ்ச அனதிகாரம் வததி. மத்வாதிஷு, இது மத்வ சப்தமல்ல மது சப்தம், மது பிளஸ் ஆதிஷு மத்வாதிஷு. மத்வாச்சாரியரிகும் மத்வ சித்தாந்தக்கும் மத்யா மத்வ சப்தக்கும் இதற்கும் மத்வ சப்தமே இல்லை. மத்வாதிஷு மது முந்தாகிருவந்த வித்யையல்லி அசம்பவாத் தேவதையே அதிகாரம் இல்ல. இதெல்லாம் தொட்ட சர்ச்சை ஹேகே என்று உபனிஷத் ஹேத்தா இது. அசௌவா ஆதித்யோ தேவ மது, ஆதித்யன தேவதைகளிய மது ஜேன் துப்பான் துபாசனை மாடுபேக்கு அந்த ஹேத்தா இது. எல்ல சாஸ்திர விசார ஆதித்யன தேவதைகளையே ஜேன் துப்பான் துபாசனை மாடுபேக்கு. யாரு? மனுஷரும். இங்க தேவதைகளையே மதுமித்திய லசிகாரம் உண்டா? ஆதித்யனும் தன்னன்ன தேவதைகளையே ஜெயந்துப்பா என்று தானே உபாசனை மாடக்காகத்தான், தானே தன்னன் உபாசனை மாடலாரா? அதரிந்த மதுமித்தியல்லி ஆதித்யனையே அதிகாரவில்ல. அதரிந்த கர்ம காண்டதல்லும் அதிகாரவில்ல, பிரம்மச்சார காண்டதல்லும் அதிகாரவில்ல. அதரிந்த தேவதைகளையே சரீரமும் இல்ல, தேவதைகளையே பிரம்மச்சாராதிகாரமில்லா என்று ஜெய்மினி ஆச்சாரியா மன்யதே. ஜோதிஷி பாவாச்ச தேவதை ஆதித்யா என்னவ மாத்தியே ஒப்ப வியக்தியின் தர்த்தவல்ல. ஆதித்ய தேவதைன்னு வச்சு ஜோதிஷி ஜோதிர் மண்டல, ஜோதிர் மண்டலக்கே ஆதித்யான்னு அச்சேதனவாதந்த ஜோதிர் மண்டலக்கே பிரம்ம வித்யாதிகாரம் உண்டா? இல்ல. அதரிந்த தேவதைகளையே பிரம்ம வித்தியில் அதிகாரம் இல்ல அந்த பூர்வபட்ச. புனஹ சித்தாந்தம் மாட்டா இத்தாரே. ஓம் பாவந்து பாதராயணோஸ்தி. ஓம் சாந்தி சாந்தி சாந்தி. ஓம் பாவந்து பாதராயணோஸ்தி. ஓம் சாந்தி சாந்தி சாந்தி. மட்டமதனே சூத்திர தூபரியப்பி பாதராயண சம்பவாது பிரதிஜா சூத்திர உபசம்ஹார சூத்திர பாவம் து பாதராயணோஸ்தி சித்தாந்த சூத்திர. பாவம் து பாதராயண அஸ்தி பஞ்சபதாத்மகம் சூத்திரம் து பூர்வபக்ஷ தப்பு, மீமாம்சகர ஆர்குமெண்ட் தப்பு. மீமாம்சகரையே தேவதா சுரூப கொத்தில்ல. ஏன் ஆச்சரிய சுவாமிதா? மீமாம்சகர் ஹுட்டிருவதே தேவதா சுரூப நிர்ணயம் மாடுவதற்கே. யஜ்ஞ யாக ஹோம ஹவனாதிகளன்ன மாணி தேவதைகளன்ன சந்தோஷப்படிசி தேவதைகள் குருவந்த ஃபலகள் வந்து கிருத்தார்த்த ஆகிபேக்கு அந்த ஹேத்தார். நம்ம கர்ம காண்டவெல்ல வித்யாட்சேத்திர அந்த சங்கராச்சாரிய ஸ்ரீராம ரக்ஷ. அவித்யாவந்தரிக மாத்திரமே பூர்வ மீமாம்சா தர்சன. யாரு புத்திவந்தனோ யாரு மேதாவிகளோ அந்தவரு கஷ்டித் ஜீரா பிரத்யகாத்மான மைச்சதோ நமக்கு தேவதைகள கோஜ் பேக்காகில்ல. தேவதைகளிக ஆராதனையன் மாணி அது கொடுவந்த எஞ்சலுக்காகி கைவடுவ சமயதல்லி வேதாந்தமன் ஓத்கொண்டு ஆத்ம ஜானவன்ன மாடிக்கொண்டனே தேவதைகளிகும் ஆத்மராகுத்தேவே ஹேட்டாய் தேவராகும். அதுரிந்த பாவந்தோ புகார பூர்வபட்ச வியாபர்த்தகம். பாவம் தேவதைகளையே பிரம்மஜானதல்லி அதிகாரவன்னு பாவம் இருவிகையன்னு அதிகாரத அஸ்தித்வன்னு பாதராயண வதத்தி அன்வயன் கூடி தூ பாதராயண பாவம் வதத்தி குதி அஸ்தி தேவதைகளையே பிரம்ம ஜானதல்லி அதிகாரம் உண்டு. யாக்கே காந்த அர்த்தித்வாத் சாமர்த்தியாத் வித்வத்வாத் அபரியுதத்வாத் அந்த ஹேளிதேவல்ல. இந்திக்கொண்டு தேவதைகளிகே கண்டிதவாகி பிரம்மஜான அதிகாரம் உண்டு தீர்மானம் பிரம்ம வித்யாஞ்ச பிரகிருத்ய பவதி லிங்க தர்சனம் ஸ்ரௌதம் தேவாதிகாரஸ்ய சூச்சகம். நாம் ஸ்ருதி வாக்கியங்களன்னு நோடிதாக பிரம்ம வித்யா பிரகரணத்தில் தேவதைகளிகூ பிரம்மஜான வாய்த்து அந்த ஹேட்டா இது. எல்லி வாக்கிய தத்யோயோ தேவானாம் பிரத்யபுஜ்யத சயேவ ததபவதி ததா ரிஷீணாம் ததா மனுஷ்யாணாம்
ब्रह्मवा इदमेक एव आसीत् तदात्मानमेव अहं ब्रह्मास्मीति तस्मात् तत्सर्वम् अभवत् ಅಂತ ಹೇಳಿಬಿಟ್ಟು ಬೃಹದಾರಣ್ಯದಲ್ಲಿ ಬ್ರಹ್ಮವು ತನ್ನನ್ನ ಅಹಂ ಬ್ರಹ್ಮಾಸ್ಮಿ ಎಂದು ತಿಳಿದುಕೊಂಡಿತು ಸರ್ವಾತ್ಮವಾಯಿತು. ಆದ್ದರಿಂದ ಯೋ ಯೋ ದೇವಾನ ದೇವತೆಗಳಲ್ಲಿ ಯಾರು ಯಾರು ಹೀಗೆಂದು ಅಹಂ ಬ್ರಹ್ಮಾಸ್ಮಿ ಎಂದು ತಿಳಿದುಕೊಳ್ಳುತ್ತಾರೆಯೋ ಅವರೆಲ್ಲರೂ ಮೋಕ್ಷವಾಗಿ ಕೃತಾರ್ಥ ಆಗುತ್ತಾರೆ ಅಂತ ಹೇಳ್ತಾ ಇದೆ. ಶ್ರುತಿಯಲ್ಲಿ ಬಾಯಿ ಬಿಟ್ಟು ಇಂಧನ ಉದಾಹರಣೆ ಈ ದೇವತೆ ಉದಾಹರಣೆ ಕೊಟ್ಟಿರುವುದ ಅಸ್ಥಿಹಿ ಅಸ್ಥಿ ಅಧಿಕಾರವಿದೆ ಅಂತ ಗೊತ್ತಾಗ್ತಾ ಇದ್ದೀನಿ. ಆದ್ದರಿಂದ ದೇವರ ಅಧಿಕಾರ ಉಂಟು ಒಂದು ಸ್ಮಾರ್ಥಮ ಬೀಜ ಗಂಧರ್ವ ಯಾಜ್ಞವಲ್ಕ್ಯಾದಿ ಸಂವಾದಿ. ಇನ್ನು ಗಾಂಧರ್ವರಲ್ಲಿಯೂ ಕೂಡ ಯಾಜ್ಞವಲ್ಕ್ಯರು ಗಾಂಧರ್ವರು ಮುಂತಾದ ಸಂವಾದವನ್ನು ಮಾಡುವಾಗ ಗಂಧರ್ವರು ಕೂಡ ದೇವತೆಗಳ ಸಹವಾಸಿಗಳೇ, ಅವರಿಗೂ ಬ್ರಹ್ಮಜ್ಞಾನ ಉಂಟು ಅಂತ ಹೇಳ್ತಾ ಇರುವುದರಿಂದ ದೇವತೆಗಳಿಗೂ ಬ್ರಹ್ಮಜ್ಞಾನ ಅಧಿಕಾರ ಉಂಟು ಅಂತ ತೀರ್ಮಾನ ಮಾಡಿದ್ದಾರೆ. ಭಾವಂತೂ ಬಾದರಾಯಣೋಸ್ತಿ, ದೇವತೆಗಳಿಗೂ ಬ್ರಹ್ಮಜ್ಞಾನದಲ್ಲಿ ಅಧಿಕಾರದ ಭಾವವು ಇರುವಿಕೆಯು ಇದೆ. ಯಾಕೆ ಹಾಗೆಂದು ಶ್ರುತಿಯಲ್ಲಿ ಹೇಳಿರೋಣದರಿಂದ ಅಂತ ಇಷ್ಟು ವಿಚಾರವಾಗಿ. ಇದರ ಮೇಲೆ ನನ್ನ ಪರಮ ಪೂಜ್ಯ ಸದ್ಗುರುಗಳವರು ಒಳ್ಳೆ ಬೆಳಗಂಚಲಿದ್ದಾರೆ. ಈ ವಿಷಯ ನಮ್ಗ್ಯಾಕ್ ಬೇಕು? ಭಗವಾನ್ ಬಾದರಾಯಣಾಚಾರ್ಯರು, ಭಗವಾನ್ ಭಾಷ್ಯಕಾರರಾದ ಶಂಕರಾಚಾರ್ಯರು ಇಷ್ಟೊಂದು ಚರ್ಚೆ ಮಾಡಿದ್ದಾರಲ್ಲ, ಇದರಿಂದ ಮಾನವರಾದ ನಮಗೆ ಏನಪ್ಪ ಪ್ರಯೋಜನ ಹೇಳು ಮಗು ಅಂತ ಕೇಳಿದ್ರು. ಅಷ್ಟೆಲ್ಲ ಗೊತ್ತಿಲ್ಲ ಅನ್ಬಿಟ್ಟೆ, ಒಳ್ಳೆ ಮಾತು ಹೇಳಿದ್ರು. ಮಾನವರಿಗೆ ಬ್ರಹ್ಮಜ್ಞಾನಾಧಿಕಾರವಿದೆಯೋ ಇಲ್ಲವೋ ಎನ್ನುವಂತ ಚರ್ಚೆಯೇ ಬೇಕಾಗಿಲ್ಲ. ನೋಡಿ, ನಾವು ಭಾಗ್ಯವಂತರು ಮಾನವರು, ನಾವು ಅದೃಷ್ಟವಂತರು, ನಾವು ತುಂಬಾ ಸುಕೃತಿಗಳು. ಮನುಷ್ಯರಿಗೆ ಬ್ರಹ್ಮಜ್ಞಾನದಲ್ಲಿ ಅಧಿಕಾರವಿದೆಯೋ ಇಲ್ವೋ ವಿಚಾರ ಮಾಡೋಣ ಅಂತ ಸುಪ್ರೀಂ ಕೋರ್ಟ್ಗೆ ಆ ಇಶ್ಯೂನೇ ಹೋಗಿಲ್ಲ. ಇಟ್ ಇಸ್ ಆಬ್ವಿಯಸ್, ಎಲ್ಲ ಮಾನವರಿಗೂ ಬ್ರಹ್ಮಜ್ಞಾನ ಅಧಿಕಾರ ಉಂಟು. ಬ್ರಹ್ಮ ವಿದಾಪ್ನೋತಿ ಪರಂ ಸಯೋಹಮೈ ತತ್ ಪರಮಂ ಬ್ರಹ್ಮ ವೇದ ಬ್ರಹ್ಮೈವ ಭವತಿ ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ಎನ್ನುವಂತಹ ಶ್ರುತಿ ವಾಕ್ಯಗಳು ಮನುಷ್ಯರಿಗೋಸ್ಕರ ಹೊರಟಿವೆ. ಮನುಷ್ಯರಾಗಿರುವ ನಾವು ಎಂಥ ಭಾಗ್ಯವಂತರು, ಎಂಥ ಅದೃಷ್ಟಶಾಲಿಗಳು, ನಾವು ಬ್ರಹ್ಮಜ್ಞಾನವನ್ನ ಪಡೆದುಕೊಂಡು ಮೋಕ್ಷ ಹೊಂದುವಂತ 100% ಅಧಿಕಾರವಿದೆ. ಆದ್ರೆ ದೇವತೆಗಳ ವಿಷಯದಲ್ಲಿ ಡೌಟು. ಮೀಮಾಂಸಕರು ಹೇಳ್ತಾರೆ ಅಧಿಕಾರವಿಲ್ಲ, ವೇದಾಂತಿ ಹೇಳಿದ ಅಧಿಕಾರ ಉಂಟು, ಅಲ್ಲಿ ಸಂಶಯವಿದೆ, ಚರ್ಚೆ ಗಲಾಟಿ ಆಗುತ್ತೆ. ಯಾಕೆ? ದೇವತೆಗಳ ವಿಷಯ ನಮಗೆ ಗೊತ್ತಿಲ್ಲ. ದೇವತೆಗಳ ಬಗ್ಗೆ ನಮ್ಮ ಶಾಸ್ತ್ರಗಳೇ ಪ್ರಮಾಣ, ಆದ್ರೆ ಮನುಷ್ಯರ ಬಗ್ಗೆ ಪ್ರತ್ಯಕ್ಷ ಪ್ರಮಾಣ. ಆದ್ದರಿಂದ ದೇವತೆಗಳಿಗಿಂತಲೂ ಮನುಷ್ಯರು ತುಂಬಾ ಅದೃಷ್ಟವಂತರು ಅಂತ ತಿಳ್ಕೊಳ್ಬೇಕು ಅನ್ನುವುದಕ್ಕೋಸ್ಕರವಾಗಿ ಈ ಚರ್ಚೆಯನ್ನು ತಂದಿದ್ದಾರೆ ಅಂತ ನನ್ನ ಗುರು ಹೇಳ್ತಾ ಇದ್ರು. ನಾವು ದೇವತೆಗಳಲ್ಲ, ಇಂದ್ರ ಮಿತ್ರ ಬರ್ಣಾದಿಗಳು ಇದಾರೋ ಇಲ್ವೋ ಗೊತ್ತಿಲ್ಲ, ಹೇಗಿದಾರೋ ಗೊತ್ತಿಲ್ಲ. ಶಾಸ್ತ್ರದ ಪ್ರಕಾರ ಅವರಿಗೂ ಬ್ರಹ್ಮಜ್ಞಾನದಲ್ಲಿ ಅಧಿಕಾರ ಉಂಟಂತೆ. ನಮಗಾದ ಅಧಿಕಾರವಿದೆ ಸರ್ ನಮ್ಮ ಸಂಸಾರದಲ್ಲಿ. ಅಯ್ಯೋ ಸಾಕಾಗಿ ಹೋಗಿದೆಯಪ್ಪ, ನನ್ 40 ವರ್ಷ, ಈ 40 ವರ್ಷದಲ್ಲಿ ಕೋರ್ಟು ಕಚೇರಿ ಸಾಕಾಗಿ ಹೋಗಿದೆ ಸರ್, ಹೆಂಡತಿ ಹುಷಾರಿಲ್ಲ, ಮಕ್ಕಳು ಹುಷಾರಿಲ್ಲ ಅಂತ ಹೇಳಿ ವೈರಾಗ್ಯ ಸಹಜವಾಗಿ ಬರುತ್ತೆ. ವೈರಾಗ್ಯವೂ ಬರುತ್ತೆ, ವಿವೇಕವೂ ಬರುತ್ತೆ, ಅರ್ಚಿತ್ವವೂ ಇದೆ. ಗುರುಗಳು ಇದ್ದಾರೆ ಭೂಲೋಕದಲ್ಲಿ, ಬ್ರಹ್ಮಜ್ಞಾನಾಚಾರ್ಯರು ವೇದಾಂತಾಚಾರ್ಯ ಒಬ್ರು ಇಬ್ರು ಇದ್ದಾರೆ, ಅವರ ಹತ್ರಕ್ಕೆ ಹೋಗಿ ಸೇವೆಯನ್ನು ಮಾಡಿಕೊಂಡು ಬ್ರಹ್ಮಜ್ಞಾನವನ್ನು ಪಡೆದುಕೊಂಡು ಮೋಕ್ಷ ಹೊಂದುವಂತ ಸಂಪೂರ್ಣ ಅವಕಾಶ ಮನುಷ್ಯರಿಗೆ ಉಂಟು. ಆದ್ದರಿಂದ ಮಾನವರಾದ ನಾವು ಈ ಲೌಕಿಕ ವಿಚಾರಗಳನ್ನು ಕಮ್ಮಿ ಮಾಡಿಕೊಂಡು ಶಾಸ್ತ್ರೋಕ್ತವಾದ ಕರ್ಮಾನುಷ್ಠಾನವನ್ನ ಭಗವದ್ ಅರ್ಪಣ ಬುದ್ಧಿಯಿಂದ ಮಾಡುತ್ತಾ ಚಿತ್ತ ಶುದ್ಧಿಯನ್ನು ಪಡ್ಕೊಂಡು ವೇದಾಂತ ಸಂದೇಶವನ್ನು ಶ್ರವಣ ಮಾಡುತ್ತಾ ಆತ್ಮಾವಾರಿ ದ್ರಷ್ಟವ್ಯ ಶೋತವ್ಯೋ ಮಂತವ್ಯೋ ನಿಧಿ ಧ್ಯಾಸಿತವ್ಯ ಎನ್ನುವಂತೆ ಆತ್ಮಜ್ಞಾನವನ್ನು ಪಡೆದುಕೊಂಡು ಮುಕ್ತರಾಗಬೇಕು ಅನ್ನುವುದು ತಾತ್ಪರ್ಯ ಅನ್ನುವುದನ್ನ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರು ಉಪದೇಶ ಮಾಡ್ತಾ ಇದ್ರು ಅಂತ ತಿಳಿಸುತ್ತಾ ಇಂದಿನ ದೇವತಾಧಿಕರಣದ ಭಾಷ್ಯವನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಈ ಪ್ರವಚನವನ್ನ ಪ್ರವಚನ ಪುಷ್ಪವನ್ನ ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ
ಸರಸ್ವತಿ ಸದ್ಗುರುಗಳವರ ಪರಮ ಪವಿತ್ರ ಪಾದಾರ್ಮಿಂದಗಳಲ್ಲಿ ಸಮರ್ಪಿಸುತ್ತಾ ಉಪನ್ಯಾಸವನ್ನು ಸಂಪನ್ನಗೊಳಿಸುತ್ತಿದ್ದೇನೆ. ಎಲ್ಲರಿಗೂ ಮಂಗಳವಾಗಲಿ, ಎಲ್ಲರಿಗೂ ಶುಭವಾಗಲಿ. ನಾರಾಯಣಂ ಪದ್ಮ ಭುವಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರ ಪರಾಶರಂಚ ವ್ಯಾಸಂ ಶುಕಂ ಗೌರ ಪದಂ ಮಹಾಂತಂ ಗೋವಿಂದ ಯೋಗೀಂದ್ರ ಮಸಾಸ್ಯ ಶಿಷ್ಯಂ ಶ್ರೀ ಶಂಕರಾಚಾರ್ಯ ಮಸಾಸ್ಯ ಪದ್ಮಪಾದಂಚ ಹಸ್ತಮಲಕಂಚ ಶಿಷ್ಯಂ ತಂ ತೋಟಕಂ ವಾರ್ತಿಕಕಾರ ಮನ್ಯಾನ ಅಸ್ಮದ್ಗುರೂನ್ ಸಂತತಮಾನತೋಸ್ಮಿ ಶ್ರುತಿ ಸ್ಮೃತಿ ಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕ ಶಂಕರಂ ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.